ಅಂಬೇಡ್ಕರ್ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ದರು ಹಿಂದೂ ಧರ್ಮವದ ಸುಧಾರಣೆ ಮಾಡದೇ ಇದ್ದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬದುಕುವುದಿಲ್ಲ ಅಂಬೇಡ್ಕರ್ ಹೇಳಿದ ಸಂವಿಧಾನಕ್ಕೂ ಇಲ್ಲದಿದ್ದರೆ ಅಂಬೇಡ್ಕರ್ ಬರೆಯಲು ಬಯಸಿದ ಸಂವಿಧಾನ ಬೇರೆ ಅಂಬೇಡ್ಕರ್ ರಚಿಸಿದ ಸಂವಿಧಾನ ಬೇರೆ ನಾವು ಈ ಎರಡನ್ನು ಬಿಟ್ಟುಬಿಟ್ಟಿದ್ದೇವೆ ನಾವು ಅಂಬೇಡ್ಕರ್ ಅವರ ಮೂರ್ತಿ ಮಾಡೋದು ಅಂಬೇಡ್ಕರ್ ಅವರ ಬಗ್ಗೆ ಭಜನೆ ಮಾಡೋದನ್ನು ಮಾಡ್ತಾ ಇದ್ದೇವೆ ಅಂಬೇಡ್ಕರ್ ಅವರು ಬಹಳಷ್ಟು ಕಡೆಗಳಲ್ಲಿ ಮುಸ್ಲಿಂ ಧರ್ಮದ ಬಗ್ಗೆ ಬಹಳ ಕಟುವಾಗಿ ಮಾತನಾಡಿದ್ದು ಸತ್ಯ ಅವರು ಹೇಳಿದಕ್ಕಿಂತ ಕಟುವಾಗಿ ಸ್ವಾಮಿ ವಿವೇಕಾನಂದರ ವೈದಿಕ ಶಾಯಿಯ ಬಗ್ಗೆ ಮಾತಾಡಿದ್ರು ನಾಳೆ ಯಾವುದೋ ಒಂದು ದುರ್ಗಾ ವಾಹಿನಿಯ ಯುವ ವಾಹಿನಿಯ ಎಂದಿಯನ್ ನೂರಾರು ವಾಹಿನಿಗಳು ಎಲ್ಲ ಉಟ್ಕೊಂಡಿದೆ ಅವರು ಬಂದು ಇಂತದೊಂದು ನಮ್ಮ ಶಾಲೆಗಳಲ್ಲಿ ಹಿಂದೂ ಹೆಣ್ಣುಮಕ್ಕಳು ಸೀರೆ ಉಟ್ಕೊಂಡು ಬಳೆ ಹಾಕೊಂಡು ಕುಂಕುಮ ಹಾಕೊಂಡೇ ಬರಬೇಕು ನಮ್ಮ ಹಿಂದೂ ಧರ್ಮ ಇದನ್ನು ಹೇಳುತ್ತೆ ಅಂತ ಅವನು ಹೇಳಿದ್ರು ಅಂತ ತಿಳ್ಕೊಳ್ಳಿ ಆ ಹಿಂದೂ ವಿದ್ಯಾರ್ಥಿನಿಯರು ನ್ಯಾಯಾಲಯಕ್ಕೆ ಹೋಗ್ತಾರೆ ಹಿಜಾಬ್ ಹಾಕುದು ಬಿಡುದು ಸಂವಿಧಾನ ಏನು ಹೇಳುತ್ತೆ ಅದರ ಆಧಾರದಲ್ಲಿ ನಡೆಯಬೇಕು ಅಂತ ನಾವು ಧರ್ಮದ ಟ್ರ್ಯಾಪ್ ಅಲ್ಲಿ ಬಿದ್ದುಬಿಟ್ಟೆ ಹಿಂದೂಗಳೇ ಬಂದು ಇಲ್ಲದ್ರೆ ಈ ಹಿಂದೂ ಔಟ್ಫಿಟ್ ಗಳಿದೆ ಅಲ್ಲ ಜಾಗರಣ ವೇದಿಕೆ ಬಜರಂಗದಳದವರು ಹಿಂದೂ ಮಹಿಳೆಯರು ಯಾರು ಕೂಡ ಜೀನ್ಸ್ ಹಾಕಬಾರದು ನಮ್ಮ ಧರ್ಮ ಅದನ್ನು ಹೇಳೋದಿಲ್ಲ ಅವರು ಸ್ಕರ್ಟ್ ಹಾಕಬಾರದು ಚೂಡಿದಾರ ಹಾಕಬಾರದು ಅವರು ಲಕ್ಷಣವಾಗಿ ಸೀರೆ ಉಟ್ಕೊಂಡು ಕುಂಕುಮ ಹಾಕೊಂಡು ಹೂ ಮುಡ್ಕೊಂಡು ಬಳೆ ಇಟ್ಕೊಂಡು ಬರಬೇಕು ಇದು ನಮ್ಮ ಹಿಂದೂ ಧರ್ಮ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಸಂವಿಧಾನದ ಬಗ್ಗೆ ನಾವು ಖಂಡಿತ ಮಾತಾಡಬೇಕಿತ್ತು ಇದರ ವಿರುದ್ಧದ ಪ್ರತಿಭಟನೆ ನಮ್ಮ ಹಿಂದೂ ವಿದ್ಯಾರ್ಥಿನಿಯರಿಂದ ಹಿಂದೂ ಯುವತಿಯರಿಂದ ಹಿಂದೂ ಮಹಿಳೆಯರಿಂದ ಬರಬೇಕಿತ್ತು ಯಾಕೆಂದ್ರೆ ಈ ಬಾಣ ಇವತ್ತು ಮುಸ್ಲಿಂ ಹುಡುಗಿಯರ ಕಡೆ ನೆಟ್ಟ ಬಾಣ ನಾಳೆ ನಮ್ಮ ವಿರುದ್ಧ ಕೂಡ ಬರಬಹುದು ಏನೋ ಎಚ್ಚರಿಕೆ ಅವರಿಗೆ ಇರಬೇಕು ನನಗೆ ಸುನಿಲ್ ಕುಮಾರ್ ಹೇಳಿದ್ರು ಬೇಕಾದ್ರೆ ಹಿಂದೂ ಸಮಾಜೋತ್ಸವ ಮಾಡಿ ನಮ್ದೇನು ಅಡ್ಡಿ ಇಲ್ಲ ಅಂತ ಎಲ್ಲರನ್ನು ಸೇರಿಸಿ ಆದರೆ ಮುಸ್ಲಿಮರ ಜೊತೆ ಯಾಕೆ ಮುಸ್ಲಿಮರ ಜೊತೆ ಜಗಳವನ್ನು ಕಾಯಮಾಗಿ ಇಟ್ಕೊಳ್ಬೇಕು ಅಂತ ಅವರ ಉದ್ದೇಶ ಅಷ್ಟೆ ನಾನು ಒಮ್ಮೆ ತಮಾಷೆಗೆ ಹೇಳ್ತೇನೆ BJP ಭಾಳ ದೊಡ್ಡ ವೋಟ್ ಬ್ಯಾಂಕ್ ಹಿಂದೂಗಳೆಲ್ಲ ಮುಸ್ಲಿಮರು ಅಂತ ಮುಸ್ಲಿಮರು ಎಲ್ಲರೂ ಹೋಗಿ ಪಾಕಿಸ್ತಾನ ಹೋಗಿ ಸೇರಿಬಿಟ್ಟಿದ್ರೆ BJPಗೆ ಕರ್ನಾಟಕದಲ್ಲಿ ಒಂದು 10 ಸೀಟು ಬರ್ತಾ ಇರಲಿಲ್ಲ ಬಹಳ ಮುಖ್ಯವಾಗಿ ಹಿಂದೂ ಎಣಿಸಿಕೊಂಡವರು ಇವತ್ತು ಬಹಳ ದೊಡ್ಡ ಮಟ್ಟದ ಒಂದು ದನಿಯನ್ನು ಎತ್ತಬೇಕು ಯಾವುದಂದ್ರೆ ಹಿಂದೂ ಕೋಡ್ ಬಿಲ್ಲನ್ನು ಮತ್ತೆ ತರಬೇಕು ರಾಜೀವ್ ಗಾಂಧಿ ಅವರ ಸಲಹೆಗಾರರು ಯಾರಾಗಿದ್ರು ಅಂದ್ರೆ ಅರುಣ್ಯ ಅವರು ಅಂತ ಕಾಶ್ಮೀರಿ ಪಂಡಿತರು ಇದ್ರು ಅದೇ ಅರುಣ್ಯ ಅವರು ರಾಜೀವ್ ಗಾಂಧಿಯನ್ನ ಪುಸಲಾಯಿಸಿ ರಾಮ ಜನ್ಮಭೂಮಿ ಬಾಬರಿ ಮಸೀದಿಯ ಬೀಗ ಒಡೆಸಿದವರು ಅಲ್ಲಿಂದಲೇ ಜೈಶ್ರೀ ಘೋಷಣೆ ಕೂಗಿಸಿ ಕ್ಯಾಂಪೇನ್ ಮಾಡಿಸಿದವರು ಕೊನೆಗೆ ರಾಜೀವ್ ಗಾಂಧಿ ಅವರು ಸೋತು ಹೋಗ್ತಾರೆ ಅರುಣ್ಯ ಅವರು ಹೋಗಿ BJP ಸೇರಿರ್ತಾರೆ ಅದರಿಂದ ನಮ್ಮೊಳಗೆ ಇರುವ RSS ಮೈಂಡ್ಗಳೇನಿದೆ ಅದು ಮತ್ತೆ ಮತ್ತೆ ಗೊತ್ತಾಗ್ತಾ ಇದೆ ನಾವು ಸೆಕ್ಯುಲರ್ ಪಕ್ಷಗಳಂತ ಹೇಳ್ಕೊಂಡ ಒಳಗಡೆನ ಇರುವ ಕಮ್ಯುನಲ್ ಮೈಂಡ್ಗಳಿದೆ ಅಲ್ಲ ಇದರ ಬಗ್ಗೆ ಕೂಡ ಎಚ್ಚರಿಕೆ ಇರಬೇಕು ಅದರಿಂದ ಇದನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ಮನುಧರ್ಮದಲ್ಲಿ ಹೆಣ್ಣನ್ನು ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ ಎನ್ನುವುದು ನಮಗೆಲ್ಲರಿಗೂ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಮನುಧರ್ಮವನ್ನು ಸುಟ್ಟು ಹಾಕಿಯ ಸಂವಿಧಾನವನ್ನು ರಚನೆ ಮಾಡಿದವರು ಸಾಮಾನ್ಯವಾಗಿ ಇಂಥ ಉಪನ್ಯಾಸಗಳಿಗೆ ನಮ್ಮ ಸಂವಿಧಾನ ಅಪಾಯದಲ್ಲಿದೆ ನಮ್ಮ ಸಂವಿಧಾನ ಮತ್ತು ಕೋಮುವಾದ ಇಂಥ ವಿಷಯಗಳನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನು ಮಾಡಿದಾಗ ಈಗ ಇವತ್ತು ಇಲ್ಲಿ 4 ಮಂದಿ ಪೊಲೀಸರು ಬಂದಿದ್ದಾರೆ ಅಂಥ ವಿಷಯಗಳನ್ನು ಇಟ್ಕೊಂಡ್ರೆ ಒಂದು ವ್ಯಾನ್ ಬಂದು ನಮ್ಮ ಎದುರು ನಿಲ್ಲುತ್ತೆ ಅದರಿಂದ ಒಮ್ಮೆ ಇಂಥ ಸ್ಟ್ರಾಟಜಿಗಳು ಬೇಕಾಗುತ್ತೆ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಸಂಘಟಕರ ಉದ್ದೇಶ ಬರೀ ಅಂಬೇಡ್ಕರ್ ಅವರ ಬದುಕಿನ ಬಗ್ಗೆ ವ್ಯಾಖ್ಯಾನ ವಿವರಗಳನ್ನು ನೀಡೋದು ಇಲ್ಲದೆ ಹೋರಾಟದ ಅನ್ನು ಕ್ರೊನಲಾಜಿಕಲ್ ಆಗಿ ಹೇಳೋದು ಅಷ್ಟು ಇರಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಅಂಬೇಡ್ಕರ್ ಅವರ ಬದುಕು ಮತ್ತು ಹೋರಾಟ ಬದುಕು ಮತ್ತು ಹೋರಾಟ ಅಲ್ಲ ಅದು ಅವರ ಬದುಕೇ ಒಂದು ಹೋರಾಟ ಹೋರಾಟವೇ ಅವರ ಬದುಕು ಮತ್ತು ಅವರ ಇಡೀ ಬದುಕು ಒಂದು ಹೋರಾಟ ಅದರಿಂದ ಬದುಕು ನಂತರ ಫುಲ್ ಸ್ಟಾಪ್ ಅಲ್ಪವಿರಾಮ ಯಾವುದೂ ಇಲ್ಲ ನನಗೆ ಬಹಳ ಸರಿ ಅನಿಸಿದೆ ಈ ನಮ್ಮ ಈ ಅಂಬೇಡ್ಕರ್ ಜಯಂತಿ ಸಮಾರಂಭದಲ್ಲಿ ನಾವು ಅಂಬೇಡ್ಕರ್ ಅವರ ಸಾಧನೆಯನ್ನು ಅವರ ವಿಚಾರಧಾರೆಗಳನ್ನು ವಿವರಿಸ್ತಾ ಹೋಗ್ತೇವೆ ಒಂದು ರೀತಿ ಅವರ ವೈಭವೀಕರಣ ಕೂಡ ನಡೆಯುತ್ತೆ ಯಾವ ಅಂಬೇಡ್ಕರ್ ಮೂರ್ತಿ ಪೂಜೆಯ ವಿರುದ್ಧವಾಗಿದ್ದರು ನಾವು ಅವರಿಗೆ ಮೂರ್ತಿಗಳನ್ನು ಮಾಡ್ತಾ ಅವರನ್ನು ವೈಭವೀಕರಿಸುತ್ತಾ ಹೋಗ್ತಾವೆ ನಿಜವಾಗಿ ನಾವು ಇಂದು ಮಾಡಬೇಕಾಗಿರೋದು ಒಂದು ಆತ್ಮಾವಲೋಕನ ನಡೆಸಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು ಮತ್ತು ಇವತ್ತು ನಾವೆಲ್ಲರೂ ಸೇರಿ ನಾವು
ನಾವು ವಿರೋಧಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ ನಾವು ಅಂಬೇಡ್ಕರ್ ವಿಚಾರಧಾರೆಗಳನ್ನು ಎಷ್ಟು ತಿಳ್ಕೊಂಡಿದ್ದೇವೆ ಮತ್ತು ನಮ್ಮ ನಿತ್ಯ ಜೀವನದಲ್ಲಿ ಎಷ್ಟು ಅಳವಡಿಸಿಕೊಂಡಿದ್ದೇವೆ ಮತ್ತು ಅಂತ ಸಂದರ್ಭ ಬಂದಾಗ ಆ ವಿಚಾರಧಾರೆಗೆ ಧಕ್ಕೆ ಬಂದಾಗ ಯಾವಾಗ ಎದೆ ಕೊಟ್ಟು ನಿಲ್ತೇವೆ ಎನ್ನುವುದರ ಮೇಲೆ ಅಂಬೇಡ್ಕರ್ ಅವರ ಬಗ್ಗೆ ನಮ್ಮ ಪ್ರೀತಿ ಅಭಿಮಾನ ಗೌರವವನ್ನು ತೋರಿಸಬೇಕಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೇರಿದ ಹಾಗೆ ಎಲ್ಲರವನ್ನು ಬೈ ಪಾರ್ಟ್ ನೋಡಲಿಕ್ಕೆ ಆಗೋದಿಲ್ಲ ನಾವು ಅವರನ್ನು ಒಂದಾ ಪೂರ್ತಿಯಾಗಿ ಒಪ್ಪಿಕೊಳ್ಳಬೇಕು ಇಲ್ಲದ್ರೆ ಪೂರ್ತಿಯಾಗಿ ಅವರನ್ನು ತಿರಸ್ಕರಿಸಬೇಕು ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪೂರ್ತಿಯಾಗಿ ಒಪ್ಪಿಕೊಂಡವರು ಅವರು ಬರೆದ ಪ್ರತಿಯೊಂದು ಶಬ್ದವನ್ನು ಒಪ್ಪಿಕೊಂಡವರು ಅವರ ಮಾತಿನ ಪ್ರತಿಯೊಂದು ಶಬ್ದವನ್ನು ಒಪ್ಪಿಕೊಂಡರು ಸಂವಿಧಾನವನ್ನು ಮಾತ್ರ ಅಲ್ಲ ಅವರು ಬರೆದದನ್ನೆಲ್ಲ ವಿಚಾರವನ್ನು ಪೂರ್ತಿ ಒಪ್ಪಿಕೊಂಡವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅಲ್ಲ ನಾವು ಗಾಂಧೀಜಿಯನ್ನು ಹಾಗೆ ಒಪ್ಪಿಕೊಳ್ಳಬೇಕು ವ್ಯತ್ಯಾಸಗಳಿರುತ್ತೆ ಉದಾಹರಣೆ ನಾರಾಯಣ ಗುರುಗಳನ್ನು ಮಾತಾಡಿದಾಗ ನಾರಾಯಣ ಗುರುಗಳನ್ನು ಪೂರ್ತಿ ಒಪ್ಪಿಕೊಳ್ಳಬೇಕು ಅದರ ವಿಚಾರಧಾರೆಯ ಮೂಲ ತತ್ವ ಏನಿದೆ ಅದನ್ನು ನಾವು ಒಪ್ಪಿಕೊಳ್ಳಬೇಕು ಲೋಯ್ಯನನ್ನು ಹೇಳುವಾಗ ಆ ವಿಚಾರಧಾರೆಯನ್ನು ಒಪ್ಪಿಕೊಳ್ಳಬೇಕು ಆದರೆ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅವರನ್ನು ಒಪ್ಪಿಕೊಳ್ಳೋದು ತಿರಸ್ಕರಿಸೋದು ಇದೆಯಲ್ಲ ಇದು ಆ ವ್ಯಕ್ತಿತ್ವಗಳಿಗೆ ಮಾಡಿದ ದ್ರೋಹ ಅಂತ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಆ ವಿಚಾರಧಾರೆಗೆ ವಿರುದ್ಧ ಇದ್ದವರು ಕೂಡ ಇವತ್ತು ಆಚರಿಸ್ತಾ ಇದ್ದಾರೆ ಮತ್ತು ತನ್ನದೇ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಕೂಡ ಮಾಡ್ತಾರೆ ಇದು ಅಂತ ವ್ಯಕ್ತಿತ್ವಗಳಿಗೆ ಮಾಡುವ ದ್ರೋಹ ಅಂತ ನಾನು ತಿಳ್ಕೊಂಡಿದ್ದೇನೆ ಅದರಿಂದ ಅಂಬೇಡ್ಕರ್ ಅವರ ಬರವಣಿಗೆಗಳು ಅಂಬೇಡ್ಕರ್ ಅವರ ವಿಶೇಷತೆ ಏನಂದರೆ ನಾನು ನಿನ್ನೆ ಸುಮ್ಮನೆ ಎಷ್ಟು ಬರೆದಿರ್ಬೋದು ಪುಸ್ತಕಗಳನ್ನು ಲೆಕ್ಕ ಹಾಕ್ತಾ ಹೋಗ್ತಾ ಇದ್ದೆ ಆಮೇಲೆ ಲೆಕ್ಕ ನನಗೆ ಸರಿಯಾಗಿ ಸಿಗಲಿಲ್ಲ ಅದರಿಂದ ನಾನು ಹೇಳೋದಿಲ್ಲ ಯಾಕೆಂದರೆ ಈಗ ಕರ್ನಾಟಕ ಸರ್ಕಾರವೇ 14 ವಾಲ್ಯೂಮ್ಗಳಲ್ಲಿ ಅದನ್ನು ಅವರ ಎಲ್ಲ ಲೇಖನಗಳನ್ನು ಭಾಷಣಗಳನ್ನು ತಂದಿದೆ ಬಹುಶಃ ಇನ್ನಷ್ಟು ಒಂದು 10 ಸಂಪುಟ ತರ್ಬೋದೇನೋ ಅಷ್ಟೊಂದು ಬರೆದಿದ್ದಾರೆ ನಾವು ಅಂಬೇಡ್ಕರ್ ಅವರ ಬದುಕಿನಿಂದ ಏನಾದರೂ ಕಲಿಬೇಕಿದ್ರೆ ಅಂಬೇಡ್ಕರ್ ಅವರ ಬದುಕು ಹುಟ್ಟಿನಿಂದಲೇ ಅವಮಾನದ ವಿರುದ್ಧ ಅಸಮಾನತೆಯ ವಿರುದ್ಧ ಅವಕಾಶದ ವಂಚನೆಯ ವಿರುದ್ಧ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಭಾಳ ಮಂದಿಗೆ ಓದ್ಕೊಳ್ಳೋದವರು ಇತ್ತೀಚೆಗೆ ಜಿ ಟಿ ವಿನಲ್ಲಿ ಮಹಾನಾಯಕ ಅಂತ ಒಂದು ಸೀರಿಯಲ್ ಬರುತ್ತೆ ಅದನ್ನು ನೋಡಿದಾಗ ಕೆಲವರಿಗೆ ಅವ್ರಿಗೆ ಗೊತ್ತಾಗಿದೆ ಈ ಅಂಬೇಡ್ಕರ್ ಅನ್ನುವ ಒಬ್ಬ ವ್ಯಕ್ತಿ ಹೇಗೆ ರೂಪುಗೊಂಡ ಅಂತ ಅಂದರೆ ಒಂದು ಅಂಬೇಡ್ಕರ್ ಅವರ ವ್ಯಕ್ತಿತ್ವನೇ ರೂಪುಗೊಂಡದ್ದು ಈ ರೀತಿಯ ಅವಮಾನ ಅಸಮಾನತೆ ಮತ್ತು ಸೌಲಭ್ಯಗಳ ವಂಚನೆಯ ಈ ದಾವಾನಲದಲ್ಲಿ ಇಂಥ ಬೆಂಕಿಯಿಂದ ಅವರು ಉದಿಸಿ ಬಂದರು ಇದರಿಂದ ನಾವು ಏನು ಕಲಿಬೇಕಂದ್ರೆ ನಾವು ನಮ್ಮ ಕಷ್ಟಗಳಿಗೆ ನಮ್ಮ ದುಃಖಗಳಿಗೆ ನಮ್ಮ ವೈಫಲ್ಯಗಳಿಗೆ ಮರುಗುತ್ತಾ ಕೂರುವುದಲ್ಲ ಯಾಕೆಂದರೆ ಇಂಥ ಅಗ್ನಿ ದಿವ್ಯಗಳನ್ನು ಹಾದುಕೊಂಡೇ ಇಂಥ ವ್ಯಕ್ತಿತ್ವಗಳು ಬರುತ್ತೆ ನೀವು ಯಾರೇ ವ್ಯಕ್ತಿತ್ವವನ್ನು ತಗೊಂಡ್ಕೊಂಡ್ರೆ ಮುಖ್ಯವಾಗಿ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಇದ್ದ ಕಾಲದಲ್ಲಿ ಈ ಜಾತೀಯತೆ ಈ ತಾರತಮ್ಯಗಳು ಇಷ್ಟೊಂದು ವಿಕಾರವಾಗಿ ಸಮಾಜದಲ್ಲಿತ್ತಂದರೆ ಅದನ್ನು ಅವರು ಹೇಗೆ ಎದುರಿಸಿರ್ಬೋದಂತ ಉದಾಹರಣೆಗೆ ಅವರು ಭಾಳ ಸಣ್ಣ ಪ್ರಾಯದಲ್ಲಿ ಅವರಿಗೆ ವಿವಾಹ ಆಗಿರುತ್ತೆ ಅವರು ಕೊಲಂಬಿಯಾದಲ್ಲಿರುವಾಗಲೇ ಅವರು ಇಬ್ಬರು ಮಕ್ಕಳು ತೀರಿ ಹೋಗ್ತಾರೆ ಆ ಒಂದು ಮಗುವಿನ ಮುಖವನ್ನೇ ನೋಡಿರುವುದಿಲ್ಲ ಅವರು ಯಾಕೆಂದರೆ ಗರ್ಭಿಣಿಯಾಗಿರುವಾಗ ಅವರು ಹೋಗಿರ್ತಾರೆ ಅದು ಹೊತ್ತಿಗೆ ಅವ್ರು ಬರೋ ಹೊತ್ತಿಗೆ ಅದು ತೀರಿ ಹೋಗಿರುತ್ತೆ ಇಂಥ ಭಾಳಷ್ಟು ಅವಮಾನಗಳನ್ನು ದುಃಖಗಳನ್ನು ಅವನು ಅನುಭವಿಸಿದ್ದಾರೆ ಜಾತೀಯತೆ ಎಷ್ಟೊಂದು ತೀವ್ರವಾಗಿತ್ತಂದರೆ ಇವತ್ತು ಆ ಪರಿಸ್ಥಿತಿ ಸ್ವಲ್ಪ ಕಡಿಮೆ ಇದೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಆ ಪರಿಸ್ಥಿತಿ ಇದ್ದರೂ ಕೂಡ ಉಳಿದವರ ಆಂತರ್ಯದಲ್ಲಿ ಆ ಅಂಥದ್ದೊಂದು ಭಾವನೆ ಇದ್ದರೂ ಕೂಡ ಬಹಿರಂಗವಾಗಿ ಅದನ್ನು ವ್ಯಕ್ತಪಡಿಸಲಿಕ್ಕೆ ಸ್ವಲ್ಪ ಹಿಂಜರಿತಾರೆ ಮುಖ್ಯವಾಗಿ ಕಾನೂನಿನ ಭಯದಿಂದ ಆದರೂ ಅದನ್ನು ಎದುರ್ತಾರೆ ಆದರೆ ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪದವಿ ಪಡೆದು ಬಂದ ನಂತರ ಮುಂಬಯಿಯ ಕಾಲೇಜಲ್ಲಿ ಪಾಠ ಮಾಡಲಿಕ್ಕೆ ಹೋದಾಗಲೂ ಕೂಡ ಅವರ ಕುಡಿಯಲಿಕ್ಕೆ ನೀರು ಪ್ರತ್ಯೇಕ ಮಡಕೆ ಇಟ್ಟಿರ್ತಾರೆ ಅವರು ನಿಮಗೆ ಗೊತ್ತಿರಬೇಕು ಅವರು ಬರೋಡ ಮಹಾರಾಜನ ಆರ್ಥಿಕ ನೆರವಿನಿಂದ ಅವರು ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಿ ಬಂದಿರ್ತಾರೆ ಮತ್ತು ಅವರು ಭಾರತಕ್ಕೆ ಬಂದಾಗ ಅದು ಷರತ್ತಿರುತ್ತೆ ಆ ಮಹಾರಾಜನ ಆ ಪ್ರಾಂತ್ಯದಲ್ಲಿ ಅವರು ಕೆಲಸ ಮಾಡಬೇಕಾಗತ್ತೆ ಅದಕ್ಕಾಗಿ ಬಂದು ಅವರಿಗೆ ಉಳ್ಕೊಳ್ಳಲಿಕ್ಕೆ ಹೋಟೆಲ್ಗಳು ಸಿಗೋದಿಲ್ಲ ಅವರು ಒಂದು ಪಾರ್ಸಿಗಳ ಹೋಟೆಲಲ್ಲಿ ತಾನು ಪಾರ್ಸಿ ಅಂತ ಹೇಳಿಕೊಂಡು
ಉಳಿತಾರೆ. ಒಂದು ದಿನ ಅವರಿಗೆ ಗೊತ್ತಾಗುತ್ತೆ, ಗೊತ್ತಾದಾಗ ಆ ಹೋಟೆಲ್ನವರಿಗೆ ಗೊತ್ತಾದಾಗ ಇವರನ್ನು ಲಿಟ್ರಲಿ ಅವರನ್ನು ಅವರ ಸಾಮಾನು ಅವರನ್ನ ಜೊತೆ ಬೀದಿಗೆ ಸೇರ್ತಾರೆ. ನೆನಪಿಡಿ, ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯದ ಪದವೀಧರರು ಆ ಕಾಲದಲ್ಲಿ. ನನಗೆ ಭಾಳ ಸಂದರ್ಭದಲ್ಲಿ ಹೇಳಿದ್ದೀನಿ, ಅಂಬೇಡ್ಕರ್ ಹುಟ್ಟಿದ್ದು ಯಾವಾಗ ಅಂತ, ಅಂಬೇಡ್ಕರ್ನ ಒಂದು ಸಾಮಾಜಿಕ ವ್ಯಕ್ತಿತ್ವ ಹುಟ್ಟಿದ್ದು ಯಾವಾಗ ಅಂತ. ನಾನು ವೆಮುಲಾ ಆತ್ಮಹತ್ಯೆ ಮಾಡಿಕೊಂಡಾಗ ಇದರ ಬಗ್ಗೆ ಮಾತಾಡಿದ್ದೆ, ವೆಮುಲಾ ಹೇಗೆ ತಪ್ಪು ಮಾಡಿದ ಅಂತ. ಆ ಕ್ಷಣದಲ್ಲಿ ವೆಮುಲಾ ಅಂಬೇಡ್ಕರ್ ಬದುಕನ್ನು ನೆನಪಿಸಿಕೊಂಡಿದ್ರೆ ಅವನು ಆತ್ಮಹತ್ಯೆ ಮಾಡಿಕೊಳ್ತಾ ಇರಲಿಲ್ಲ. ಅಂಬೇಡ್ಕರ್ ಅವರು ಆತ್ಮಹತ್ಯೆ ಮಾಡಿಕೊಳ್ಬೇಕಿದ್ರೆ ಅವರೊಂದು 100 ಸಲ ಆತ್ಮಹತ್ಯೆ ಮಾಡಿಕೊಳ್ಬೇಕಿತ್ತು. ಅಂಥ ಅವಮಾನಗಳನ್ನು ಅವರು ಫೇಸ್ ಮಾಡಿದ್ದಾರೆ. ನಾನು ಎಲ್ಲೋ ಒಂದು ಸಂದರ್ಭದಲ್ಲಿ ಹೇಳಿದಾಗ ಇದನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡ್ರು. ನಮ್ಮಲ್ಲಿ ರೈತರ ಆತ್ಮಹತ್ಯೆಗಳು ನಡೆಯುತ್ತೆ, ಆದರೆ ದಲಿತರ ಆತ್ಮಹತ್ಯೆಗಳು ನಡೆಯುವುದಿಲ್ಲ. ದಲಿತರ ಹತ್ಯೆಗಳಾಗ್ತದೆ, ಆತ್ಮಹತ್ಯೆಗಳು ನಡೆಯುವುದಿಲ್ಲ. ಇದು ಭಾಳ ಮಂದಿ ಇದನ್ನು ಅಬ್ಸರ್ವ್ ಮಾಡಿಲ್ಲ. ಹಸಿವು ಮತ್ತು ಅವಮಾನ ಇದೆ ಅಲ್ಲ, ಹಸಿವನ್ನು ನಾವು ಸಹಿಸಿಕೊಳ್ಬೋದು. ಯಾರಿಗೆ ಗೊತ್ತಾಗಲಿಲ್ಲ, ನಮ್ಮ ಹಸಿವು ಮತ್ತೊಬ್ಬರಿಗೆ ಕಾಣೋದಿಲ್ಲ. ಅವಮಾನವನ್ನು ಸಹಿಸಿಕೊಳ್ಳೋದು ಇದೆ ಅಲ್ಲ, ಅದು ಭಾಳ ಕಷ್ಟ. ಅದು ಸಾರ್ವಜನಿಕವಾಗಿ ನಮ್ಮ ಮನಸ್ಸಿನ ಮೇಲೆ ಹೋಗುವ ಪರಿಣಾಮ. ಅಂಥ ಪ್ರತಿಯೊಬ್ಬ ದಲಿತರು ಇಂಥ ಒಂದು ಅವಮಾನಗಳ ಅಗ್ನಿ ದಿವೆಗಳನ್ನು ಪಾರ್ ಮಾಡಿಕೊಂಡು ಬಂದಿರ್ತಾರೆ. ಅಂಬೇಡ್ಕರ್ ಪಾರ್ಸಿಗಳ ಹೋಟೆಲಿಂದ ಹೊರಗೆ ದಬ್ಬಿದಾಗ ಪೊಲೀಸ್ ಸ್ಟೇಷನ್ ಒಂದು ರೈಲ್ವೆ ಸ್ಟೇಷನ್ ಎದುರು ನಿಂತು ಯೋಚನೆ ಮಾಡ್ತಾರೆ, ನಾನು ಮುಂದೆ ಏನು ಮಾಡಬೇಕು ಅಂತ. ಈ ಜಾತಿಗ್ರಸ್ತ ಸಮಾಜವನ್ನು ಇಲ್ಲೇ ಬಿಟ್ಟು ನಾನು ಸೀದಾ ಅಮೆರಿಕಕ್ಕೋ ಇಂಗ್ಲೆಂಡ್ಗೆ ಹೋಗಿ ನನ್ನ ಬದುಕನ್ನು ನೋಡಿಕೊಳ್ಳ, ಅಲ್ಲ ನನ್ನಂತೆ ಈ ರೀತಿಯ ಜಾತಿ ತಾರತಮ್ಯಕ್ಕೆ ಒಳಗಾಗಿರುವ ಕೋಟ್ಯಾಂತರ ಮಂದಿಯ ಬದುಕಿಗೆ ಒಂದು ದಾರಿ ಕಂಡುಕೊಳ್ಳೋ ಪ್ರಯತ್ನ ಮಾಡಲ ಅಂತ. ಇದು ಅಂಬೇಡ್ಕರ್ ಅವರ ಜೀವನದ ಬಹಳ ಮಹತ್ವಪೂರ್ಣ ದಿನ ಘಟ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದನ್ನು ಅಂಬೇಡ್ಕರ್ ಬದುಕಿನಿಂದ ನಾವು ಕಲಿಯಬೇಕು. ಅಂಬೇಡ್ಕರ್ ಆ ದಿವಸ ಅವರಿಗೆ ಕೊಲಂಬಿಯಾ ವಿಶ್ವವಿದ್ಯಾಲಯದ ಡಿಗ್ರಿ ಇತ್ತು. ಅವರು ಆಗಲೇ ಅವರ ಪಿ ಎಚ್ ಡಿ ಪ್ರಬಂಧದಿಂದ ಅವರ ಲೇಖನಗಳಿಂದ ಅವರ ಅಂಥದ್ದೊಂದು ಸ್ಥಾನ ಪಡೆದಿದ್ದರು. ಅವರಿಗೆ ಕೈ ತುಂಬ ಸಂಬಳ ಸಿಗುವ ಬೇಕಾದಷ್ಟು ಅವಕಾಶಗಳಿತ್ತು, ಅವ್ರು ಹೋಗಿಬಿಡ್ಬೋದಿತ್ತು, ಅವ್ರು ಹೋಗಲಿಲ್ಲ. ಇದನ್ನು ಅಂಬೇಡ್ಕರ್ ಅವರಿಂದ ಕಲಿಬೇಕಂತ. ನಮ್ಮಲ್ಲಿ ಭಾಳಷ್ಟು ಮಂದಿ ದಲಿತರು ಹಿಂದುಳಿದ ಜಾತಿಗಳು ಒಂದು ಉದ್ಯೋಗ ಪಡೆದ ಮೇಲೆ, ಭಾಳ ಮುಖ್ಯವಾಗಿ ನಾನು ಯೂನಿವರ್ಸಿಟಿಯಲ್ಲಿರುವ ಭಾಳಷ್ಟು ಮಂದಿ ಸ್ಕಾಲರ್ಸ್ಗಳನ್ನು ನೋಡ್ತೇನೆ, ಒಂದು ಪಿ ಎಚ್ ಡಿ ಬಂದು ಯು ಜಿ ಸಿ ಸ್ಕೇಲ್ ಪಡೆದು ಬಂದರೆ ಆಮೇಲೆ ಅವರು ಬೀದಿಗೆ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಬರೋದಿಲ್ಲ. ಅವರು ತಮ್ಮ ಬದುಕು, ತಮ್ಮ ಕುಟುಂಬ ಇಷ್ಟವನ್ನೇ ನೋಡಿಕೊಂಡು ಆರಾಮವಾಗಿರ್ತಾರೆ. ಇವರು ನನ್ನ ಪ್ರಕಾರ ಇಂಥವರಿಗೆ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುವ ಯಾವ ನೈತಿಕತೆ ಇರುವುದಿಲ್ಲ. ಯಾರು ಬೀದಿಯಲ್ಲಿರ್ತಾನೋ, ಯಾರು ಇಂಥ ಅನ್ಯಾಯಗಳಿಗೆ ಪ್ರತಿಭಟನೆ ಮಾಡ್ತಾನೋ, ಅವರಿಗೆ ಮಾತ್ರ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವ, ಅವರ ಜಯಂತಿಯನ್ನು ಆಚರಣೆ ಮಾಡುವ ಮತ್ತು ಅವರಿಗೆ ಗೌರವ ಸಲ್ಲಿಸುವ ನೈತಿಕತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂಬೇಡ್ಕರ್ ಅವರ ಬಗ್ಗೆ ಭಾಳ ಒಂದು ಅಭಿಪ್ರಾಯ ಇದೆ, ಅವರು ಹಿಂದೂ ವಿರೋಧಿಗಳು ಅಂತ. ನನಗೆ ಆಶ್ಚರ್ಯ ಆಗೋದು ಏನಂದರೆ, ಈಗ ನಮ್ಮನ್ನೆಲ್ಲ ಆ ರೀತಿ ಬ್ರ್ಯಾಂಡ್ ಮಾಡ್ತಾರೆ, ನಮ್ಮಂಥವ್ರನ್ನ ಬ್ರ್ಯಾಂಡ್ ಮಾಡ್ತಾರೆ, ನಾವೆಲ್ಲ ಹಿಂದೂ ವಿರೋಧಿಗಳು, ಹಿಂದುತ್ವ ವಿರೋಧಿಗಳು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮಲ್ಲಿ ನಮ್ಮ ತಪ್ಪು ಕಲ್ಪನೆ ಏನಿದೆ ಅಂದರೆ, ಕೋಮುವಾದಿಗಳಾಗುವುದಕ್ಕೂ ಧಾರ್ಮಿಕನಾಗಿರುವುದಕ್ಕೂ ಅಂದರೆ ಕಮ್ಯುನಲ್ ಆಗುವುದಕ್ಕೂ ರಿಲೀಜಿಯಸ್ ಆಗುವುದಕ್ಕೂ ಭಾಳ ವ್ಯತ್ಯಾಸ ಇದೆ. ರಿಲೀಜಿಯಸ್ ಆಗೋದು ತಪ್ಪಲ್ಲ, ಕಮ್ಯುನಲ್ ಆಗೋದು ಅಪರಾಧ. ನಮ್ಮನ್ನು ಕನ್ಫ್ಯೂಸ್ ಮಾಡಿ ಬಿಡ್ತಾರೆ. ಇಲ್ಲಿ ಸೇರಿದವರು ನನ್ನ ಪ್ರಕಾರ, ನನ್ನಂಥವ್ನು ಸ್ವಲ್ಪ ಅದಕ್ಕೆ ನನ್ನಂಥವನು ಪಣಿರಾಜ ಅಂಥವ್ರು ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಅಂದರೆ ಒಂದು ನಾಸ್ತಿಕ ವಲಯದಲ್ಲಿ ಬರ್ತಾರೆ, ಇವರು ನಂಬಿಕೆ ಇಲ್ಲ, ರ್ಯಾಷನಲ್ ಆಗಿರ್ತಾರೆ ಅಂತ. ಆದರೆ 99% ಜನ ನಮ್ಮಲ್ಲಿ, ನನ್ನ ತಂದೆ ತಾಯಿ, ನನ್ನ ಅಜ್ಜ, ನಿಮ್ಮೆಲ್ಲರದ್ದು, ನಾವೆಲ್ಲ ರಿಲೀಜಿಯಸ್ ಆಗಿರ್ತಾರೆ. ನಾನು ನಿನ್ನೆ ಮಳೆ ಬರುವಾಗ ನೋಡ್ತಾ ಇದ್ದೆ, ಯಾವನೊಬ್ಬ ಕೊಬ್ಬರಿ ಅಂಗಳದಲ್ಲಿ ಹಾಕಿದ್ದ, ಅವನು ದೇವರಿಗೆ ಬೈತಾ ಇದ್ದ, ಇವತ್ತೇ ದಿನ ಸಿಗಬೇಕ ನಿನಗೆ ಮಳೆ ಸಿಗಲಿಕ್ಕೆ ಅಂತ, ನಿನ್ನ ಮನೆ ಹಾಳಾಗಿ ಹೋಗಲಿ ಅಂತ. ಆದರೆ ಮತ್ತೊಬ್ಬ ಯಾವುದೋ ತೆಂಗಿನ ಸಸಿ ಇಟ್ಟಿದ್ದ ನಮ್ಮ ಪಕ್ಕದಲ್ಲೇ, ಅವನು ಬೆಳಿಗ್ಗೆ ಎದ್ದು ದೇವರನ್ನು ಕೊಂಡಾಡ್ತಾ ಇದ್ದ, ನೋಡು ನಾನು ನಿನ್ನೆ ತೆಂಗಿನ ಸಸಿ ಇಟ್ಟೆ, ಇವತ್ತು ಮಳೆ ಬಂತು, ಏನು ದೇವರು ಎಷ್ಟು ಒಳ್ಳೆಯದು ಅಂತ. ಒಬ್ಬ ರಿಲಿಜಿಯಸ್ ಹೀಗೆ ಇರುವುದೇ ಹೀಗೆ, ಹಾಗೆ ಇರಬೇಕು ಕೂಡ. ಅವನು ದೇವರು ಮತ್ತು ಅವನ ಸಂಬಂಧ ಹಂಗೆ ಇರುತ್ತೆ. ಅದರಿಂದ ಕೋಮುವಾದಿ ಆಗೋದು ಬೇರೆ,
ರಿಲಿಜಿಯಸ್ ಆಗೋದು ಬೇರೆ. ಅಂಬೇಡ್ಕರ್ ಅವರು ಒಬ್ಬ ರಿಲಿಜಿಯಸ್ ಮನುಷ್ಯ. ಅಂಬೇಡ್ಕರ್ ಅವರು 46 ರ ಡಿಸೆಂಬರ್ ನಲ್ಲಿ ಅಂದ್ರೆ ಅವರ ಉದ್ದಕ್ಕೂ ಹಿಂದೂ ಧರ್ಮದ ಸುಧಾರಣೆಗೆ ಅವರು ಪ್ರಯತ್ನವನ್ನು ಮಾಡಿದರು. ಇದರ ಬಗ್ಗೆ ಬಹಳ ಚರ್ಚೆಗಳು ಆಗ್ತಾ ಇಲ್ಲ. ಅವರು ಹಿಂದೂ ಧರ್ಮವನ್ನು ತ್ಯಜಿಸಿದ್ದು, ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ಆದರೆ ಹಿಂದೂ ಧರ್ಮದಲ್ಲಿ ಸಾಯುವುದಿಲ್ಲ ಅಂತ ಹೇಳಿ ಬೌದ್ಧ ಧರ್ಮಕ್ಕೆ ಹೋಗಿರುವುದು, ಇದರ ನಂತರದ ದಿನಗಳದ್ದು ಚರ್ಚೆ ಆಗುತ್ತೆ, ಆ ವಿಚಾರದ ಚರ್ಚೆ ಆಗುತ್ತೆ. ಆದರೆ ಅಂಬೇಡ್ಕರ್ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ದರು, ಹಿಂದೂ ಧರ್ಮವನ್ನು ಸುಧಾರಣೆ ಮಾಡದೇ ಇದ್ದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬದುಕುವುದಿಲ್ಲ ಅಂತ ಒಬ್ಬ ದಾರ್ಶನಿಕ ರೀತಿ ಹೇಳಿದರು. ಇವತ್ತು ನಮ್ಮ ಕಣ್ಣೆದುರಿಗೆ ಅದು ನಿಜ ಆಗ್ತಾ ಇದೆ. ಹಿಂದೂ ಧರ್ಮದ ಸುಧಾರಣೆ ಆಗದಿದ್ದರೆ ಪ್ರಜಾಪ್ರಭುತ್ವಕ್ಕೆ ಭವಿಷ್ಯ ಇಲ್ಲ ಅಂತ. ಅದಕ್ಕಾಗಿ ಅವರು ಪ್ರಾರಂಭದ ದಿನಗಳಿಂದಲೇ ಹಿಂದೂ ಧರ್ಮವನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನಪಟ್ಟರು. ಅದಕ್ಕೆ ಭಾಳ ದೊಡ್ಡ ಉದಾಹರಣೆ ಏನೆಂದರೆ ಹಿಂದೂ ಕೋಡ್ ಬಿಲ್. ಮಹಿಳೆಯರಿಗೆ ಕೂಡ ಆಸ್ತಿಯ ಹಕ್ಕು ಮಾತ್ರ ಅಲ್ಲ, ನೀವು ಮದುವೆಯ ಸಂಬಂಧದಲ್ಲಿ ಜಾತಿಯನ್ನು ತೊಡಗಿ ಹಾಕಬೇಕು ಎನ್ನುವುದು ಅದರ ಭಾಳ ಭಾಳ ವಿಚಾರಗಳಲ್ಲಿ ಮುಖ್ಯವಾದದ್ದು. ವಿವಾಹ ಸಂಬಂಧದಲ್ಲಿ ಜಾತಿಯ ಪಾತ್ರವನ್ನು ತೊಡೆದು ಹಾಕಬೇಕು ಎನ್ನುವುದು. ಅದರಿಂದ ಅವರು ರಿಲೀಜಿಯಸ್ ಆಗಿದ್ದ ಕಾರಣಕ್ಕಾಗಿಯೇ ಅವರು ಹಿಂದೂ ಧರ್ಮವನ್ನು ಬಿಟ್ಟು ಅವರು ನಾಸ್ತಿಕರಾಗಲಿಕ್ಕೆ ಹೋಗಲಿಲ್ಲ. ಅವರು ಬುದ್ಧ ಧರ್ಮಕ್ಕೆ ಹೋದರು. ಅದರಿಂದ ಅಂಬೇಡ್ಕರ್ ಅವರು ಪ್ರಾರಂಭದಿಂದಲೂ ಈ ಧರ್ಮದ ಸುಧಾರಣೆ ಮಾಡಲಿಕ್ಕೆ ಹೊರಟರು. ಅವರು ಹಿಂದೂ ಕೋಡ್ ಬಿಲ್ಲನ್ನು ಮಾಡಿದಾಗ ಯಾರಿಂದ ವಿರೋಧ ಬಂದಿತ್ತಂತ ನೀವು ಆಲೋಚನೆ ಮಾಡಿದರೆ ಗೊತ್ತಾಗುತ್ತೆ. ಬಾಬು ರಾಜೇಂದ್ರ ಪ್ರಸಾದ್ ಅವರು ಅದನ್ನು ವಿರೋಧ ಮಾಡಿದರು. ವಲ್ಲಭಾಯಿ ಪಟೇಲ್ ಅವರು ವಿರೋಧ ಮಾಡಿದರು. ಪಂಡಿತ್ ಜವಾಹರ್ಲಾಲ್ ನೆಹರು ಅದನ್ನು ಸಪೋರ್ಟ್ ಮಾಡಿದರು. ಆದರೆ ಇವರನ್ನೆಲ್ಲ ವಿರೋಧ ಮಾಡಿ ಸಪೋರ್ಟ್ ಮಾಡುವಂಥ ಒಂದು ಚೈತನ್ಯ ಅವರಿಗೂ ಇರಲಿಲ್ಲ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ, ಈ ಹಿಂದೂ ಕೋಡ್ ಬಿಲ್ಲನ್ನು ಒಂದು 4 ಪಾರ್ಟ್ ಮಾಡಿ ಹಂತ ಹಂತವಾಗಿ ಅನುಷ್ಠಾನಕ್ಕೆ ತರುವಂತೆ. ಆದರೆ ಅಂಬೇಡ್ಕರ್ ಭಾಳ ಸಿಟ್ಟಿನ ಮನುಷ್ಯ. ಆ ಸಿಟ್ಟು ಅದೊಂದು ನೈತಿಕವಾದ ಸಿಟ್ಟು. ಅವರಿಗೆ ನಿರಾಶೆ ಆಗುತ್ತೆ. ಅವರು ಆಗಲೇ ರಾಜೀನಾಮೆ ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಆಗ ಅವರು ಹೇಳ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡುವಾಗಲೂ ಅವರು ಅಷ್ಟೇ ಕಟುವಾಗಿ ಮಾತಾಡ್ತಾರೆ. ಅದರ ನಂತರ ಅಲ್ಲಿಯವರೆಗೆ ಅವರು ಉದ್ದಕ್ಕೂ ನೀವು ಕಾಳಾರಾಮ್ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ ಅವರ ಪ್ರಯೋಗ ಇರ್ಬೋದು, ಅವರ ಎಲ್ಲ ಉದ್ದಕ್ಕೂ ಪ್ರಯತ್ನ ಮಾಡ್ತಾ ಇದ್ದದ್ದು ಹಿಂದೂ ಧರ್ಮದ ಕೊಳಕುಗಳನ್ನು ತೆಗೆದು ಅದನ್ನು ತಿಳಿಯಾಗಿಸೋ ಒಂದು ಪ್ರಯತ್ನ ಮಾಡಿದ್ದು. ಅದಕ್ಕೆ ಅವಕಾಶ ಬಿಡಲಿಲ್ಲ. ನೀವು ಇಡೀ ನಮ್ಮ ಭಾರತದ ಇತಿಹಾಸವನ್ನು ನೋಡಿದರೆ ಹಿಂದೂ ಧರ್ಮ ಇವತ್ತು ನಮಗೆ ಕಾಣುವಂಥ ಹಿಂದೂ ಧರ್ಮ ಇದ್ದರೆ ಅದಕ್ಕೆ ಈ ಮೋಹನ್ ಭಾಗವತರು, ಇಲ್ಲದಿದ್ದರೆ ಬಾಳಸಾಹೇಬ್ ದೇವರಸರು, ಇಲ್ಲದಿದ್ದರೆ ಕರ್ನಾಟಕ ಪ್ರಭಾಕರ್ ಭಟ್ರು ಇಂಥವ್ರ ಕಾರಣ ಅಲ್ಲ. ಇದಕ್ಕೆ ಕಾರಣ ಅದನ್ನು ಕಾಲಕಾಲಕ್ಕೆ ಅದನ್ನು ಸುಧಾರಣೆಗೊಳಪಡಿಸಿದ ನಾರಾಯಣ ಗುರುಗಳು ಇರ್ಬೋದು, ಸ್ವಾಮಿ ವಿವೇಕಾನಂದರು ಇರ್ಬೋದು, ಕುವೆಂಪು ಇರ್ಬೋದು. ನೀವು ಇತ್ತೀಚಿನ ದಿನಗಳಿಗೆ ಬಂದರೆ ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು. ಇಂಥವರ ಒಂದು ಪರಂಪರೆ ಇದೆ ಹಿಂದೂ ಧರ್ಮವನ್ನು ಸುಧಾರಣೆ ಮಾಡಲಿಕ್ಕೆ. ಅದು ಸುಧಾರಣೆ ಇವತ್ತಿಗೂ ಅದು ಬದುಕಿ ಉಳಿದಿದ್ದರೆ ಇಂಥ ಸುಧಾರಣಾ ಕ್ರಮಗಳಿಂದ ಹೊರತು ಇವತ್ತಿನ ಹಿಂದುತ್ವದ ಕೂಗಿನಿಂದ ಅಲ್ಲ. ಅದನ್ನು ನಮಗೆ ಹೇಳಿಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ. ಯಾಕೆಂದರೆ ಅವರು ಕೂಡ ನಂಬಿದ್ರು, ಭಾಳ ಬೇಗ ಅದರಿಂದ ನಿರಾಶೆಯಾಗಿ ಹೊರಗೆ ಬಂದರು. ಆದರೆ ಇವತ್ತು ನಾ ಹಿಂದುತ್ವವನ್ನು ಯಾರು ಮಾತಾಡ್ತಾ ಇದ್ದಾರೆ ಅವರು, ನನಗೆ ಭಾಳ ಸರಿ ಅನಿಸಿದೆ, ನಾವೆಲ್ಲರೂ ಕೂಡಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ ಜಯಂತಿ ಮಾಡುವಾಗ ಭಾಳ ಮುಖ್ಯವಾಗಿ ಹಿಂದೂ ಎಣಿಸಿಕೊಂಡವರು ಇವತ್ತು ಭಾಳ ದೊಡ್ಡ ಮಟ್ಟದ ಒಂದು ದನಿಯನ್ನು ಎತ್ತಬೇಕು. ಯಾವುದಂದರೆ ಹಿಂದೂ ಕೋಡ್ ಬಿಲ್ಲನ್ನು ಮತ್ತೆ ತರಬೇಕು ಅಂತ. ಇವರು ತಮ್ಮನ್ನು ಹಿಂದುತ್ವಕ್ಕಾಗಿ ಅರ್ಪಿಸಿಕೊಂಡವರು ಅಂತ ಹೇಳ್ತಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪ್ರೋಪ್ರಿಯೇಟ್ ಮಾಡಿಕೊಂಡು ಅವರು ನಮ್ಮ ಹಿಂದೂ ಐಕಾನ್, ನಮ್ಮ 10ನೇ ಅವತಾರ 11ನೇ ಅವತಾರ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಇವತ್ತು ಅವರ ಮೇಲೆ ಆ ಜವಾಬ್ದಾರಿ ಇದೆ. ಹಿಂದುತ್ವ ಕೋಡ್ ಬಿಲ್ ಇದೆ ಅಲ್ಲ, ಅದು ಹಿಂದೂ ಧರ್ಮದ ಸುಧಾರಣೆಗಾಗಿ ಅಂಬೇಡ್ಕರ್ ರೂಪಿಸಿರೋದು. ಅದನ್ನು ಕಾಂಗ್ರೆಸ್ ಮಾಡಿಲ್ಲ, ಫೈನ್, ಅವರನ್ನು ಸೋಲಿಸಿದಿರಿ ನೀವು. ಈಗ ನೀವು ಮಾಡಬೇಕಾಗಿರೋದು, ನೀವು ಮತ್ತೊಂದು ಧರ್ಮದ ಸುಧಾರಣೆ, ನೀವು ತ್ರಿವಳಿ ತಲಾಖ್ ರದ್ದು ಮಾಡ್ತೇವೆ, ಕಾಮನ್ ಸಿವಿಲ್ ಕೋಡ್ ತರ್ತೇವೆ, ಇದು ಪ್ರಶ್ನೆ ಅಲ್ಲ. ನೀವು ನಿಮ್ಮನ್ನು
ನೀವೆಲ್ಲರೂ ಹಿಂದೂ ಹೃದಯ ಸಾಮ್ರಾಟರು. ನೀವು ಹಿಂದುತ್ವ ಹಿಂದೂ ದೇಶವನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟಿರಿ, ಫೈನ್. ನೀವು ಮಾಡಬೇಕಾಗಿರೋದು ಮತ್ತೆ ಹಿಂದೂ ಕೋಡ್ ಬಿಲ್ಲನ್ನು ತಂದು ಅದನ್ನೊಂದು ಕಾನೂನು ಮಾಡಿ. ಆಗದಿದ್ದರೆ ಬಹಿರಂಗವಾಗಿ ಒಪ್ಪಿಕೊಳ್ಳಿ, ಹಿಂದೂ ಕೋಡ್ ಬಿಲ್ಲನ್ನು ತರಲಿಕ್ಕೆ ಆಗೋದಿಲ್ಲ ಅಂತ. ಹಿಂದೂ ಕೋಡ್ ಬಿಲ್ ಅಂತ ತಂದಾಗ ಬಾಬು ರಾಜೇಂದ್ರ ಪ್ರಸಾದ್ ಹೇಳ್ತಾರೆ ಅದು ಅದು ಆ್ಯಂಟಿ ಇಂಡಿಯನ್ ಅಂತ, ಅದನ್ನು ನಾವು ತರಲಿಕ್ಕೆ ಆಗೋದಿಲ್ಲ ಅಂತ. ಅದರಿಂದ ಇಂಥ ಹಿಪೋಕ್ರಸಿಗಳನ್ನು ನಾವು ಎಕ್ಸ್ಪೋಸ್ ಮಾಡುವ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾಕೆಂದರೆ ಸಂವಿಧಾನ ಏನು ಹೇಳುತ್ತೆ ಅಂದರೆ, ಸಂವಿಧಾನ ಬಹುತ್ವದ ಬಗ್ಗೆ ಮಾತಾಡುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಡುವ ಗೌರವ ಏನಂದರೆ, ನಾವು ಸಂವಿಧಾನವನ್ನು ಉಳಿಸುವ ಪ್ರಯತ್ನವಷ್ಟೇ. ಅದರಿಂದ ನೀವು ಬಹುತ್ವದ ಬಗ್ಗೆ ಮಾತಾಡ್ತಾರೆ, ಬಹುಜನರ ಬಗ್ಗೆ ಮಾತಾಡ್ತಾರೆ, ಬಹುಧರ್ಮದ ಬಗ್ಗೆ ಮಾತಾಡುತ್ತೆ, ಬಹುಭಾಷೆ ಬಗ್ಗೆ ಮಾತಾಡುತ್ತೆ, ಬಹುಸಂಸ್ಕೃತಿಯ ಬಗ್ಗೆ ಮಾತಾಡುತ್ತೆ. ಅದು ಏಕ ಸಂಸ್ಕೃತಿ, ಏಕ ಜನಾಂಗ, ಏಕ ಭಾಷೆ, ಏಕ ಧರ್ಮದ ಬಗ್ಗೆ ಮಾತಾಡೋದಿಲ್ಲ. ಆ ರೀತಿ ಮಾತಾಡೋದೇ ಸಂವಿಧಾನ ವಿರೋಧಿ ಆದದ್ದು. ಇವತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅನ್ನೋ ಒಂದು ಪ್ರಯತ್ನ, ಒಂದು ಕೂಗು ಕೇಳ್ತಾ ಇದೆ. ನನ್ನ ಪ್ರಕಾರ ಸಂವಿಧಾನವನ್ನು ಅವರು ಬದಲಾವಣೆ ಮಾಡುವುದಿಲ್ಲ, ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಸಂವಿಧಾನವನ್ನು ಬದಲಾವಣೆ ಮಾಡದೇ ನೀವು ಅದನ್ನು ನಿಷ್ಕ್ರಿಯಗೊಳಿಸಲಿಕ್ಕೆ ಸಾಧ್ಯ ಇದೆ. ನಿಮಗಿರುವ ಒಂದು ಬ್ರೂಟ್ ಮೆಜಾರಿಟಿಯಿಂದ ನೀವು ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ತಾ ಮಾಡ್ತಾ, ಉದಾಹರಣೆಗೆ ಇತ್ತೀಚೆಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ಏನು ಕೊಟ್ಟರು, ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿ ನಡೆ. ನೀವು ಮೀಸಲಾತಿಯನ್ನು ನಿರ್ಧಾರ ಮಾಡುವಾಗ ಕೇವಲ ಆರ್ಥಿಕ ಆಧಾರದ ಮೇಲೆ ಮಾಡಬಾರದು. 15(4), 16(4) ಸಂವಿಧಾನದ ಪರಿಚ್ಛೇದಗಳು ಇದನ್ನೇ ಹೇಳುತ್ತೆ. ನೀವು ಅವನ ಸಾಮಾಜಿಕ ಹಿನ್ನೆಲೆಯನ್ನು ಕೂಡ ನೋಡಬೇಕಾಗುತ್ತೆ ಅಂತ ಈ ಜಾತಿ ವ್ಯವಸ್ಥೆಯಲ್ಲಿ. ಅದನ್ನು ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟಪಡಿಸಿದರು, ಸಂವಿಧಾನ ಹೇಳಿದೆ. ಆದರೆ ಇವತ್ತು ಸಂವಿಧಾನವನ್ನು ಧಿಕ್ಕರಿಸಿ ಮತ್ತೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಟ್ಟಿದೆ. ಇದರ ವಿವರಗಳಿಗೆ ನಾನು ಹೋಗುವುದಿಲ್ಲ. ಇದು ಎಂಥ ಒಂದು ಕೆಟ್ಟ ಪರಿಣಾಮವನ್ನು ಸಮಾಜದಲ್ಲಿ ಮೂಡುತ್ತೆ, ಇದರ ಉದ್ದೇಶ ಏನು ಇತ್ಯಾದಿಯನ್ನು ಅವರು ಹೇಳಿದ್ದಾರೆ. ಅದರಿಂದ ಸಂವಿಧಾನಕ್ಕೆ, ಸಂವಿಧಾನವನ್ನು ಏಕಾಏಕಿ ಯಾರೋ ಕೂಗುಮಾರಿಗಳು ಬೊಬ್ಬೆ ಹಾಕಿದಾಗೆ ಅದನ್ನು ಬದಲಾವಣೆ ಮಾಡುವುದಿಲ್ಲ. ವಾಜಪೇಯಿ ಅವರಿದ್ದಾಗ ವೆಂಕಟಾಚಲಯ್ಯ ಅವರ ನೇತೃತ್ವದಲ್ಲಿ ಸಂವಿಧಾನದ ಪುನರ್ ಪರಿಶೀಲನೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ಮಾಡಿದರು. ಆಗ ವ್ಯಕ್ತವಾದ ವಿರೋಧದ ಕಾರಣಕ್ಕಾಗಿ ಅದನ್ನು ರದ್ದು ಮಾಡಿದರು. ಸಂವಿಧಾನವನ್ನು ಬದಲಾವಣೆ ಮಾಡದೇ ಅದನ್ನು ನಿಷ್ಕ್ರಿಯಗೊಳಿಸಲಿಕ್ಕೆ ಸಾಧ್ಯ ಇದೆ, ಹಂತ ಹಂತವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ, ಕೊನೆಗೆ ಅದನ್ನು ಬದಲಾವಣೆ ಮಾಡ್ಬೋದು ಏನೋ ಗೊತ್ತಿಲ್ಲ. ಅದರಿಂದ ಇಂಥ ಪ್ರಯತ್ನ ಮಾಡಿದಾಗ ನಮಗೆ ಈ ಎಚ್ಚರಿಕೆ ಇರಬೇಕು ಅಂತ. ಸಂವಿಧಾನವನ್ನು ದುರ್ಬಲಗೊಳಿಸುವ, ಅದನ್ನು ನಿಷ್ಕ್ರಿಯಗೊಳಿಸುವ ಪ್ರಯತ್ನ ಮಾಡಿದಾಗ ನಾವು ಅದಕ್ಕೆ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಭಾಳ ಸಂದರ್ಭದಲ್ಲಿ ನಾವು ಅಂಬೇಡ್ಕರ್ ಅವರ ಓದು ಇದೆಯಲ್ಲ, ನಾನು ಭಾಳ ಸಂದರ್ಭದಲ್ಲಿ ನಮ್ಮ ಪಂಡಿರಾಜ ಅಂತವರು ನಾವೆಲ್ಲ ಹೇಳ್ತಾ ಇದ್ದೇವೆ, ಭಾರತದ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ನೀವು ಅರ್ಥ ಮಾಡಿಕೊಳ್ಬೇಕಾದ್ರೆ ನೀವು ಗಾಂಧೀಜಿಯನ್ನು, ಅಂಬೇಡ್ಕರನ್ನು, ಲೋಹಿಯನ್ನು ಓದಬೇಕು. ಇಲ್ಲದ್ರೆ ನಿಮಗೆ ಅರ್ಥ ಆಗಲ್ಲ. ಇದು ಭಾಳ ಸಂಕೀರ್ಣವಾದ ಒಂದು ಜಾತಿಯ ಗೋಜಲಿದೆ ಇಲ್ಲಿ. ಒಂದರ ಹೆಗಲ ಮೇಲೆ ಇನ್ನೊಂದು ಕೂತದ್ದು ಮಾತ್ರ ಅಲ್ಲ, ನಾವು ನಿಮಗೆ ಗೊತ್ತಿರಬೇಕು, ಮಂಡಲ್ ಕಮಿಷನ್ನ ವರದಿಯನ್ನು ಜಾರಿಗೆ ತಂದಾಗ ಅದು ಹಿಂದುಳಿದ ಜಾತಿಗಳಿಗೋಸ್ಕರನೇ ಮಾಡಿದ್ದ ಇದ್ದಾಗ ಹಿಂದುಳಿದ ಜಾತಿಗಳೇ ಅದನ್ನು ವಿರೋಧ ಮಾಡುವಂಥ ಪರಿಸ್ಥಿತಿ ಬಂತು. ಗೊತ್ತಿಲ್ಲದಲ್ಲಿ ಭಾಳ ಮಂದಿಗೆ ಗೊತ್ತಿಲ್ಲ, ನಮ್ಮ ರಮೇಶ್ ಕಾಂಚನ್ ಅವರಿಗೆ ಸ್ವಲ್ಪ ಮುಜುಗರ ಆಗ್ಬೋದು, ಆದರೂ ಹೇಳ್ತೇನೆ, ಮಂಡಲ್ ವರದಿಯನ್ನು ಪಾರ್ಲಿಮೆಂಟಲ್ಲಿ ವಿರೋಧ ಮಾಡಿದವರು ರಾಜೀವ್ ಗಾಂಧಿ ಅವರೇ. ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ ಅಷ್ಟೆ. ನಾವು ಯಾಕೆ ಓದಬೇಕು ಎನ್ನುವುದು ಅಂದರೆ, ರಾಜೀವ್ ಗಾಂಧಿಯವರ ಸಲಹೆಗಾರರು ಯಾರಾಗಿದ್ದರು ಅಂದರೆ ಅರುಣ್ಯವರು ಅಂತ ಕಾಶ್ಮೀರಿ ಪಂಡಿತರು ಇದ್ದರು. ಅದೇ ಅರುಣ್ಯವರು ರಾಜೀವ್ ಗಾಂಧಿಯನ್ನು ಪುಸಲಾಯಿಸಿ ರಾಮ ಜನ್ಮಭೂಮಿ ಬಾಬರಿ ಮಸೀದಿಯ ಬೀಗ ಹೊಡೆಸಿದವರು, ಅಲ್ಲಿಂದಲೇ ಜೈಶ್ರೀಮ್ ಘೋಷಣೆ ಕೂಗಿಸಿ ಕ್ಯಾಂಪೇನ್ ಮಾಡಿಸಿದವರು. ಕೊನೆಗೆ ರಾಜೀವ್ ಗಾಂಧಿಯವರು ಸೋತು ಹೋಗ್ತಾರೆ, ಅರುಣ್ಯವರು ಹೋಗಿ ಬಿ ಜೆ ಪಿ ಸೇರಿರ್ತಾರೆ. ಅದರಿಂದ ನಮ್ಮೊಳಗೆ ಇರುವ ಆರ್ ಎಸ್ ಎಸ್ ಮೈಂಡ್ಗಳೇನಿದೆ ಅದು ಮತ್ತೆ ಮತ್ತೆ ಗೊತ್ತಾಗ್ತಾ ಇದೆ. ನಾವು ಸೆಕ್ಯುಲರ್ ಪಕ್ಷಗಳಂತ ಹೇಳಿಕೊಂಡ ಒಳಗಡೆನೇ ಇರುವ ಕಮ್ಯುನಲ್ ಮೈಂಡ್ಗಳಿದೆ ಅಲ್ಲ, ಇದರ ಬಗ್ಗೆ ಕೂಡ ಎಚ್ಚರಿಕೆ ನೀಡಬೇಕು. ವಿಚಾರಗಳನ್ನು ಅವರು ಅದನ್ನು ಭಾಳ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ದೇಶದಲ್ಲಿ ಇವತ್ತು ಆಗ್ತಾ ಇರುವ ಈ ಬೆಳವಣಿಗೆಗಳಿದೆ ಅಲ್ಲ, ಮುಖ್ಯವಾಗಿ ನಮ್ಮ ಯುವಕರ ಯುವ ಜನರಲ್ಲಿ ಆಗ್ತಿರುವ ಬದಲಾವಣೆಗಳಿದೆ ಅಲ್ಲ, ನೀವು ಅದನ್ನು ಸೂಕ್ಷ್ಮವಾಗಿ ನೋಡಿದರೆ ಇದಕ್ಕೆ ಭಾಳ ಮುಖ್ಯ ಕಾರಣ ಏನಂದರೆ, ಅಂಬೇಡ್ಕರ್ ವಿಚಾರಧಾರೆಯಿಂದ ನಮ್ಮ ಪ್ರಭುತ್ವ ಸರಿದು ಹೋಗಿರೋದು.
1991ರಲ್ಲಿ ನೀವು ಬಾಬ್ರಿ ಮಸೀದಿ ಧ್ವಂಸ ಮತ್ತು ಹೊಸ ಆರ್ಥಿಕ ನೀತಿ ಒಟ್ಟೊಟ್ಟಿಗೆ ಈ ದೇಶವನ್ನು ಪ್ರವೇಶಿಸುತ್ತೆ. ಒಂದು ಕಡೆ ಬಾಬ್ರಿ ಮಸೀದಿ ಧ್ವಂಸ ಆಗುತ್ತೆ, ಇನ್ನೊಂದು ಕಡೆ ಜಾಗತೀಕರಣದ ಶಕೆ ಶುರುವಾಗುತ್ತೆ. ಇದನ್ನು ಬಹಳ ಸೂಕ್ಷ್ಮವಾಗಿ ನೋಡಿ, ಒಂದು ಬಂಡವಾಳವಾದ, ಇನ್ನೊಂದು ಬ್ರಾಹ್ಮಣವಾದ ಇಲ್ಲದ್ರೆ ವೈದಿಕವಾದ. ಅದರ ಅರ್ಥ, ಈ ಬಂಡವಾಳವಾದ ಏನದು ಹೊಸ ಆರ್ಥಿಕ ನೀತಿ ಮೂಲಕ ಏನು ಬಂತು ಅದನ್ನು ಕ್ರೋನಿ ಕ್ಯಾಪಿಟಲಿಸಂ ಅಂತ ನಾವು ಏನು ಹೇಳ್ಬೋದು. ಇನ್ನೊಂದು, ಇದೇ ಬ್ರಾಹ್ಮಣವಾದ ಕೋಮುವಾದದ ರೂಪದಲ್ಲಿ ಬಂದು ನಮ್ಮ ಎದುರು ನಿಂತಿದೆ. ಅವರು ಅದನ್ನು ಬಂಡವಾಳವಾದ ಮತ್ತು ಬ್ರಾಹ್ಮಣವಾದ ಅಂತ ಹೇಳಿದರು. ಇವತ್ತು ಅದು ಅದೇ ಬಂಡವಾಳವಾದ ಮತ್ತು ಕೋಮುವಾದ ರೂಪದಲ್ಲಿ ಬಂದು ನಿಂತಿದೆ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಕಳೆದ ಇವತ್ತು 30-35 ವರ್ಷ ಇಲ್ಲದರೆ 25-30 ವರ್ಷ ಇಲ್ಲದರೆ 20-35 ವರ್ಷಗಳ ಈ ವಯಸ್ಸಿನ ಯುವ ತಲೆಮಾರು ಏನಿದೆ, ಈ ಯುಗದಲ್ಲಿ ಹುಟ್ಟಿದವರು, ಅವರು 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 ಬೆಳೆದು ಸಮಾಜಕ್ಕೆ ಕಣ್ಣು ಬಿಟ್ಟಾಗ, ಒಂದು ಕಡೆ ಹೊಸ ಆರ್ಥಿಕ ನೀತಿಯಿಂದ ಇಲ್ಲಿ ಉದ್ಯೋಗದ ಹೊಳೆ ಹರಿಯುತ್ತೆ, ಐ ಟಿ ಇಂಡಸ್ಟ್ರಿಗಳೆಲ್ಲ ಬೆಳೆದಾಗ ಒಂದು ಆ ಇಂಪ್ರೆಷನ್ ಎಲ್ಲರಿಗೆ ಕೊಟ್ಟಿತ್ತು. ನಮ್ಮಲ್ಲಿ ಕೈ ತುಂಬ ಕಾಸು ಬರುತ್ತೆ, ನಾವು ಇನ್ನೊಂದು ಸಿಲಿಕಾನ್ ಸಿಟಿ, ಒಂದು ಡಿಸ್ಟಿಕ್ಗೆ ಒಂದು ಸಿಲಿಕಾನ್ ಸಿಟಿ ಆಗುತ್ತೆ ಅಂತ ಎಲ್ಲ ಕನಸು ಕಳ್ತಾ ಇದ್ರು. ಅವರೆಲ್ಲರೂ ಹೊಸ ಆರ್ಥಿಕ ನೀತಿಯ ಸಪೋರ್ಟ್ ಮಾಡಿದರು. ಇನ್ನೊಂದು ಕಡೆ ಕೋಮುವಾದ ಬೆಳೆಯಿತು ಬಾಬ್ರಿ ಮಸೀದಿ ಧ್ವಂಸದ ನಂತರ. ಅವರಲ್ಲಿ ಇದ್ದಕ್ಕಿದ್ದಾಗೆ ಮುಸ್ಲಿಮರ ಬಗ್ಗೆ, ಅನ್ಯ ಧರ್ಮೀಯರ ಬಗ್ಗೆ ಒಂದು ದ್ವೇಷವನ್ನು ಹುಟ್ಟಿತು. ಇವತ್ತು ಆ ಪ್ರಾಡಕ್ಟ್ ಅದು ನಮ್ಮ ಕಣ್ಣ ಮುಂದೆ ಇದೆ. ನಾವು ಅದಕ್ಕಿಂತ ಒಂದು 20-30 ವರ್ಷ ಹಿಂದಿನವರು. ನಾವು ಕಣ್ಣು ತೆರೆದಾಗ ನಮ್ಮ ಎದುರಿಗೆ ಅಂಬೇಡ್ಕರ್ ಅವರು ಇದ್ದರು, ನಮ್ಮ ಎದುರಿಗೆ ಕುವೆಂಪು ಇನ್ನೂ ಜೀವಂತ ಆಗಿದ್ದರು, ಲಂಕೇಶ್ ಕ್ರಿಯಾಶೀಲರವಾಗಿ ಬರಿತಾ ಇದ್ದರು. ಒಂದು ಕಡೆ ದಲಿತ ಚಳವಳಿ ನಡೀತಾ ಇತ್ತು, ಒಂದು ಕಡೆ ಭಾಷಾ ಚಳವಳಿ ನಡೀತಾ ಇತ್ತು, ಇನ್ನೊಂದು ಕಡೆ ರೈತ ಚಳವಳಿ ನಡೀತಾ ಇತ್ತು. ದೇಶದಲ್ಲಿ ಮೊದಲ ಬಾರಿಗೆ 84ರಲ್ಲಿ ಮುಂಗಾರು ಪತ್ರಿಕೆಗೆ ಸೇರಿದೆ, 83ರ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿ ಕಾಂಗ್ರೆಸ್ ಸೋಲ್ತದೆ, ಒಂದು ರಾಜಕೀಯ ಬದಲಾವಣೆಯನ್ನು ಚಳವಳಿಯ ಮೂಲಕ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಭರವಸೆ ನಮ್ಮಂಥವರಲ್ಲಿ ತುಂಬುತ್ತೆ. ಆದರೆ 91ರ ನಂತರ ಈ ಎಲ್ಲ ಬದಲಾವಣೆಗಳಾಗಿದೆ. ಈ ಎರಡು ಬೆಳವಣಿಗೆಗಳನ್ನು ನೋಡಿ, ಕೋಮುವಾದ ಮತ್ತು ಈ ಬಂಡವಾಳವಾದ, ಇದರ ಬಲಿಪಶುಗಳು ಒಂದೇ ವರ್ಗದವರು ಮತ್ತು ಅದರ ಬೆನಿಫಿಷಿಯರಿಗಳು ಕೂಡ ಒಂದೇ ವರ್ಗದವರು. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತೆ, ಕೋಮುವಾದಕ್ಕೆ ಬಲಿಯಾದವರು ಯಾರು? ಬಡವರು, ದಲಿತರು, ಹಿಂದುಳಿದ ಜಾತಿಗಳು, ಅಲ್ಪಸಂಖ್ಯಾತರು. ಕೋಮುವಾದದಿಂದ ಲಾಭ ಪಡೆದವರು ಯಾರು? ನಮಗೆ ಗೊತ್ತಿದೆ. ಬಂಡವಾಳದ ಬಲಿಪಶುಗಳು ಯಾರು? ಇವತ್ತು ನೋಡಿ ಯಾರು ಬಲಿಪಶು ಆಗಿದೆ? ಉದ್ಯೋಗ ಇಲ್ಲದೆ ರೈತ, ನಿನ್ನೆ ಯಾರೋ ಹೇಳ್ತಾ ಇದ್ರು ಪೊಟ್ಯಾಷಿಗೆ 3-4 ವರ್ಷದ ಹಿಂದೆ 400 ರೂಪಾಯಿ ಇತ್ತು, ಹೋದ ವರ್ಷ 1200 ಇತ್ತು, ಇವತ್ತು 1800 ರೂಪಾಯಿ ಆಗಿದೆ ಅಂತ. ಇವತ್ತು ಹೇಗೆ ಇಡೀ ಕೃಷಿಯ, ನಿಮಗೆ ಗೊತ್ತಿದೆ ಕೃಷಿಯ 5 ಕರಾಳ ಕಾನೂನುಗಳು ಏನೆಲ್ಲ ಪರಿಣಾಮ ಆಗಿದೆ, ಅದು ರದ್ದು ಮಾಡಿದ ಕೂಡಲೇ ನಿಂತಿದೆ ಅಂತ ತಿಳ್ಕೊಳ್ಬೇಡಿ, ಅವರ ಟಾರ್ಗೆಟ್ ಇದೆ. ಅದರಿಂದ ಈ ಎರಡು, ಕೋಮುವಾದ ಮತ್ತು ಬಂಡವಾಳವಾದ, ಇದರ ವಿಕ್ಟಿಮ್ಗಳು ಮತ್ತು ಬೆನಿಫಿಷಿಯರಿಗಳು ಒಂದೇ ವರ್ಗದವರು. ಇದನ್ನು ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದಾಗ ಮತ್ತು ಅದಕ್ಕಿಂತ ಮೊದಲು ಮತ್ತೆ ಹೇಳ್ತಾ ಇದ್ರು, ಇದು ನಮ್ಮ ಎರಡು ಶತ್ರುಗಳು ಅಂತ, ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕು ಅಂತ. ನಾವು ಅದಕ್ಕೆ ಕಿವಿಕೊಡಲಿಲ್ಲ, ನಾವು ಮಾತ್ರ ಕಿವಿಕೊಡಲಿಲ್ಲ, ಗಾಂಧೀಜಿಯವರು ಕಿವಿಕೊಡಲಿಲ್ಲ. ಇವತ್ತು ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವಿನ ಭಾಳ ದೊಡ್ಡ ವ್ಯತ್ಯಾಸಗಳು ಅಲ್ಲಿಂದ ಶುರುವಾಗಿರುತ್ತೆ. ನಾವು ಗಾಂಧೀಜಿಯನ್ನು ಒಪ್ಪಿಕೊಳ್ಳ ವೈಚಾರಿಕವಾಗಿ, ಸೈದ್ಧಾಂತಿಕವಾಗಿ ನಮ್ಮ ವಿರೋಧವನ್ನು ಕೂಡ ಯಾಕೆ ವಿರೋಧ ಮಾಡ್ತೇವೆ ಅಂತ ಗೊತ್ತಿರಬೇಕು. ಇದು ಇವತ್ತು ಭಾಳ ವೈಯಕ್ತಿಕ ಮಟ್ಟಕ್ಕೆ ಹೋಗಿ ಅಂಬೇಡ್ಕರ್ ವಾದಿಗಳೆಲ್ಲ ಗಾಂಧಿಗೆ ಬೈಯೋದು ಭಾಳ ಕೆಟ್ಟದಾಗಿ ನಡ್ಕೊಳ್ಳುವ ಒಂದು ವಾತಾವರಣ ಕೂಡ ಇದೆ ಇವತ್ತು. ಆದರೆ ಭಾಳ ಮುಖ್ಯವಾದ ಡಿಫರೆನ್ಸ್ ಏನಂದರೆ, ಗಾಂಧೀಜಿಗೆ, ಅಂಬೇಡ್ಕರ್ ಅವರಿಗೆ ಮೂರು ಭಾಳ ಅಂಶಗಳ ಬಗ್ಗೆ ಅವರು ಭಾಳ ಮಹತ್ವ ಕೊಟ್ಟರು. ಒಂದು ಸ್ವಾತಂತ್ರ್ಯ, ಇನ್ನೊಂದು ಸಮಾನತೆ, ಮತ್ತೊಂದು ಭಾತೃತ್ವ. ನೀವು ಸಂವಿಧಾನದ ಆಶಯ ಅಷ್ಟೇ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವದ ಮೂಲಕ ಒಂದು ಸಮಾಜವಾದಿ ಜಾತ್ಯತೀತ ಸಮಾಜವನ್ನು ಕಟ್ಟುವುದು ಅಷ್ಟೇ, ಬಹಳ ಸರಳವಾದದ್ದು. ಈ ಮೂರು ಕ್ವಾಲಿಟಿಗಳನ್ನು ನಾವು ಇಂಬಾಯ್ಬ್ ತಗೊಳ್ಳುವ ಮೂಲಕ ಒಂದು ಜಾತ್ಯತೀತವಾದ ಮತ್ತು ಸಮಾಜವಾದಿ ಭಾರತವನ್ನು ಕಟ್ಟುವುದು ಅಷ್ಟೇ. ಆದರೆ ಗಾಂಧೀಜಿಗೆ ರಾಜಕೀಯ ಸ್ವಾತಂತ್ರ್ಯ ಭಾಳ ಅರ್ಜೆಂಟಾಗಿತ್ತು, ತುರ್ತಾಗಿ ಅದನ್ನು ಮಾಡಬೇಕು. ಸಾಮಾಜಿಕ ಸ್ವಾತಂತ್ರ್ಯದ ಬಗ್ಗೆ ನಾವು ಆಮೇಲೆ ಕೂತು ಮಾತಾಡುವ ಎನ್ನುವ ಒಂದು ತೀರ್ಮಾನಕ್ಕೆ ಬಂದರು.
ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ವಿರೋಧ ಮಾಡಿದರು. ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, ನೋಡಿಯೇ ನಿಮ್ಮ ಪ್ರಜಾಪ್ರಭುತ್ವ ಸಮಾನತೆಯ ಬಗ್ಗೆ ಮಾತಾಡುತ್ತೆ, ಆದರೆ ಇಲ್ಲಿಯ ಸಾಮಾಜಿಕ ವ್ಯವಸ್ಥೆ ಇದು ಅಸಮಾನತೆಯ ತಳಹದಿಯ ಮೇಲೆ ನಿಂತಿದೆ. ಇಲ್ಲಿಯ ಸಾಮಾಜಿಕ ವ್ಯವಸ್ಥೆ ಅಸಮಾನತೆ ತಳ ವರ್ಣಾಶ್ರಮ ವ್ಯವಸ್ಥೆ ಮೇಲೆ ನಿಂತಿದೆ ಇದು, ಆದರೆ ನಿಮ್ಮ ಪ್ರಜಾಪ್ರಭುತ್ವ ಸಮಾನತೆ ಬಗ್ಗೆ ಮಾತಾಡುತ್ತೆ. ಅದರಿಂದ ಇದು ಇದನ್ನು ನೀವು ನಿವಾರಿಸಿಕೊಳ್ಳದಿದ್ದರೆ ಮೊದಲು ನಮ್ಮ ಸಾಮಾಜಿಕ ಸಮಾನತೆಯನ್ನು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡದೇ ಇದ್ದರೆ ನಿಮ್ಮ ರಾಜಕೀಯ ಪ್ರಜಾಪ್ರಭುತ್ವ ಹೆಚ್ಚು ದಿನ ಬಾಳುವುದಿಲ್ಲ, ಅದು ಪರಸ್ಪರ ಸಂಘರ್ಷಕ್ಕಿಳಿಯುತ್ತೆ. ಈ ಸಾಮಾಜಿಕ ಅಸಮಾನತೆಯಿಂದ ನೊಂದ ಜನ ನಿಮ್ಮ ರಾಜಕೀಯ ಪ್ರಜಾಪ್ರಭುತ್ವ ವಿರುದ್ಧನೇ ಸ್ಫೋಟಗೊಳ್ಳಬಹುದು ಅಂತ ಹೇಳ್ತಾರೆ. ಒಂದು ಒಳ್ಳೆಯ ದಾರ್ಶನಿಕ ಥರ ಅವರು ಮಾತಾಡಿದರು ಅದನ್ನು. ಅದನ್ನು ಆ ಕಾಲದಲ್ಲಿ ಯಾರಿಗೂ ಅರ್ಥ ಆಗಿಲ್ಲ. ನಾನು ಗಾಂಧೀಜಿಯವರು ಸಾಮಾಜಿಕ ಪ್ರಜಾಪ್ರಭುತ್ವಕ್ಕೆ ಸಾಮಾಜಿಕ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿದ್ದರಂತ ನಾನು ಹೇಳುವುದಿಲ್ಲ. ಯಾಕೆಂದರೆ ಅಂಬೇಡ್ಕರರ ಅನುಭವಕ್ಕೂ ಗಾಂಧೀಜಿಯವರ ಅನುಭವಕ್ಕೂ ವ್ಯತ್ಯಾಸಗಳಿದೆ. ಅದರಿಂದ ಅವರ ಅನುಭವದ ಹಿನ್ನೆಲೆಯಲ್ಲಿ ನೋಡಿರ್ಬೋದು. ಇಲ್ಲದಿದ್ದರೆ ನಾವು ಈಗಲೇ ಸಾಮಾಜಿಕ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದರೆ ನಮ್ಮ ಈಗಿನ ಅಗತ್ಯ ಆದ ಬ್ರಿಟಿಷರಿಂದ ಈ ದೇಶವನ್ನು ಮುಕ್ತಗೊಳಿಸುವ ಈ ಹೋರಾಟ ಡೈಲ್ಯೂಟ್ ಆಗಿಬಿಡುತ್ತೆ, ನಾವು ಮೊದಲು ಮಾಡಿಕೊಳ್ಳುವ ಅಂತ. ಆದರೆ ಒಂದೊಮ್ಮೆ ಎಲ್ಲೋ ಒಂದು ಕಡೆ ಅವರು ಎರಡು ವ್ಯಕ್ತಿತ್ವಗಳು ಒಂದು ಕಡೆ ಕೂತು ಈ ಎರಡು ಚಳವಳಿಗಳನ್ನು ಒಟ್ಟಿಗೆ ನಡೆಸಲಿಕ್ಕೆ ಸಾಧ್ಯ ಆಗಿದ್ದರೆ ಬಹುಶಃ ಇವತ್ತಿನ ಭಾರತ ಬೇರೆ ರೀತಿ ನಮ್ಮ ಕಣ್ಣಿದಿರುಗಿರ್ತಿತ್ತೆ. ಯಾಕೆಂದರೆ ಪ್ರಜಾಪ್ರಭುತ್ವ ಒಂದು ಮತಕ್ಕೆ ಒಂದು ಓಟಿಗೆ ಒಂದು ವ್ಯಾಲ್ಯೂ ಒಂದು ಮೌಲ್ಯವನ್ನು ಹೇಳುತ್ತೆ. ಇದನ್ನು ಅಂಬೇಡ್ಕರ್ ಅವರು ಹೇಳುತ್ತೆ. ಆದರೆ ನಮ್ಮ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಅದಾನಿಯ ಒಂದು ಓಟು ಮತ್ತು ನಮ್ಮಂಥವರ ಒಂದು ಓಟಿಗೆ ಒಂದು ಮೌಲ್ಯ ಅಲ್ಲ. ಒಬ್ಬ ಅಂಬಾನಿಯ ಒಂದು ಓಟು ಮತ್ತು ನನ್ನಂಥವನ ಒಂದು ಓಟಿಗೆ ಒಂದು ಮೌಲ್ಯ ಅಲ್ಲ. ನಮ್ಮಂಥವರು ಕೋಟ್ಯಾಂತರ ಮಂದಿ ಸೇರಿದರೂ ಕೂಡ ಇವತ್ತು ಇಡೀ ದೇಶದ 80% ಜನರ ದಿನದ ಆದಾಯ ಒಬ್ಬ ವ್ಯಕ್ತಿಯ ತಲಾ ಅವ್ರು ನನ್ನ ಸರಾಸರಿ ಹೇಳೋದು 20 ರೂಪಾಯಿ. ಆದರೆ ಅಂಬಾನಿ ಒಬ್ಬನದ್ದೇ ವಾರ್ಷಿಕ ಲಾಭ 2.5-3 ಲಕ್ಷ ಕೋಟಿ, ಅಂದರೆ ನಮ್ಮ ಕರ್ನಾಟಕದ ಬಜೆಟ್ಗಿಂತ ಜಾಸ್ತಿ ಇದೆ. ಇದು ನಮ್ಮ ಸಾಮಾಜಿಕ ಸಮಾನತೆ ಸ್ವಾತಂತ್ರ್ಯವನ್ನು ಇಲ್ಲದ್ರೆ ಆರ್ಥಿಕ ಸ್ವಾತಂತ್ರ್ಯವನ್ನು ನಿರ್ಲಕ್ಷಿಸಿದ ಪರಿಣಾಮ ಇದು. ಇದನ್ನು ಅಂಬೇಡ್ಕರ್ ಅವರು ಕೇವಲ ಒಬ್ಬ ಸಂವಿಧಾನರ ದಲಿತರ ಹಿತಚಿಂತಕ ದಲಿತರ ಜ್ಯೋತಿ ಇಷ್ಟೇ ಅಲ್ಲ, ಅವರೊಬ್ಬ ವಿಶ್ವದ ಅತ್ಯುತ್ತಮ ಆರ್ಥಿಕ ತಜ್ಞರಾಗಿದ್ದರು, ವಿಶ್ವದ ಅತ್ಯುತ್ತಮ ಕಾನೂನು ಪಂಡಿತರಾಗಿದ್ದರು, ವಿಶ್ವದ ಅತ್ಯುತ್ತಮ ಪತ್ರಕರ್ತರಾಗಿದ್ದರು, ಲೇಖಕರಾಗಿದ್ದರು. ಅದರಿಂದ ಅವರ ಆರ್ಥಿಕ ತಜ್ಞತೆ ಹಿನ್ನೆಲೆಯಲ್ಲಿ ಇದನ್ನು ಏನು ಹೇಳಿದ್ದಾರೆ ನಾವು ಅದಕ್ಕೆ ಕಿವಿಗೊಡಲಿಲ್ಲ, ಆ ಕಾಲದವರು ಅದಕ್ಕೆ ಕಿವಿಗೊಡಲಿಲ್ಲ. ಅದರ ಪರಿಣಾಮವನ್ನು ನಾನು ಎದುರಿಸ್ತಾ ಇದ್ದೆ. ಇಷ್ಟು ಮಾತ್ರ ಅಲ್ಲ, ಇದರ ಬಗ್ಗೆನೂ ಭಾಳ ಕಡೆ ಚರ್ಚೆ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನ ಸಂವಿಧಾನವನ್ನು ನೀವು ನೋಡಿದರೆ ಇದು ಅವರು ಬಯಸಿದ ಸಂವಿಧಾನ ಅಲ್ಲ, ಅವರು ಅನಿವಾರ್ಯವಾಗಿ ರಚಿಸಿದ ಸಂವಿಧಾನ. ಅವರು ಬಯಸಿದ ಸಂವಿಧಾನವನ್ನು ನೀವು ನೋಡಬೇಕಾದ್ರೆ ಅವರದ್ದು ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್ ಎಂದ ಒಂದು ಡಾಕ್ಯುಮೆಂಟ್ ಇದೆ. ನೀವು ಆ ಡಾಕ್ಯುಮೆಂಟನ್ನು ತೆಗೆದು ನೋಡಿದರೆ ಅದರ ಪ್ರಕಾರ ಸಂವಿಧಾನ ಏನಾದರೂ ಇವತ್ತು ರಚನೆಯಾಗಿ ಅನುಷ್ಠಾನಕ್ಕೆ ಬಂದಿದ್ದರೆ ಇವತ್ತು ಭಾರತದ ಚಿತ್ರ ಬೇರೆ ಆಗ್ತಿತ್ತು. ಅವರು ಅದರಲ್ಲಿ ಸಂಪೂರ್ಣವಾಗಿ ಉದ್ಯಮ ಕ್ಷೇತ್ರದ ರಾಷ್ಟ್ರೀಕರಣ ನಡಬೇಕು, ಕೃಷಿ ಕ್ಷೇತ್ರದ ರಾಷ್ಟ್ರೀಕರಣ ನಡೆಯಬೇಕು ಮತ್ತು ಚುನಾವಣೆಯ ಸುಧಾರಣೆ ಆಗಬೇಕು. ಇವತ್ತಿನ ಇವತ್ತಿನ ಚುನಾವಣೆ ಏನಿದೆ, ಯಾರು ಹೈಯೆಸ್ಟ್ ಓಟ್ ತಗೊಳ್ತಾರೆ ಅವನು ಆಯ್ಕೆ ಆಗುವ ಏನು ಸಿಸ್ಟಮ್ ಇದೆ ಅದಲ್ಲ. ನೀವು ಯಾವ್ಯಾವ ಅಭ್ಯರ್ಥಿ ಎಷ್ಟು ಪ್ರಮಾಣದ ಓಟನ್ನು ತಗೊಳ್ತಾನೆ ಆ ಪ್ರಮಾಣದ ಮೇಲೆ ಅವನ ಗೆಲುವನ್ನು ನಿರ್ಧರಿಸಬೇಕು, ಇಲ್ಲದ್ರೆ ಅವನನ್ನು ಪ್ರತಿನಿಧಿಯಾಗಿ ಆಯ್ಕೆ ಮಾಡಬೇಕು ಎನ್ನುವ ಒಂದು ಚುನಾವಣಾ ಸುಧಾರಣೆಯನ್ನು ಬರೀತಾರೆ. ಮೇಲ್ಜಾತಿ ಜನರ ಪ್ರಾತಿನಿಧ್ಯ 40%-ಕ್ಕಿಂತ ಜಾಸ್ತಿ ಇರಬಾರದು ಅಂತ ಹೇಳ್ತಾರೆ. ಕೃಷಿಯನ್ನು ಸಂಪೂರ್ಣವಾಗಿ ರಾಷ್ಟ್ರೀಕರಣಗೊಳಿಸಿ ಭೂಮಿಯ ಹಂಚಿಕೆ ಮಾಡಬೇಕಂತ ಹೇಳ್ತಾರೆ. ನೀವು ಇನ್ಶೂರೆನ್ಸ್ ಸೇರಿದ ಹಾಗೆ ಎಲ್ಲವನ್ನು ರಾಷ್ಟ್ರೀಕರಣ ಮಾಡಬೇಕು, ಉದ್ಯಮದ ರಾಷ್ಟ್ರೀಕರಣ ಮಾಡಬೇಕು, ಭೂಮಿಯ ಒಡೆತನ ಸರ್ಕಾರದ ಬಳಿ ಇರಬೇಕು ಅಂತ ಹೇಳ್ತಾರೆ. ಇದು ಅವರ ಡಾಕ್ಯುಮೆಂಟ್, ಅವರು ಬಯಸಿದ ಸಂವಿಧಾನ ಅದು. ನೀವು ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ರೈತರ ಪರಿಸ್ಥಿತಿ ಏನಿದೆ, ಇವತ್ತು ಚುನಾವಣೆಯ ಪರಿಸ್ಥಿತಿ, ಚುನಾವಣೆ ಹೇಗೆ ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದೆ. ಉದಾಹರಣೆಗೆ ಕಳೆದ ಚುನಾವಣೆಯಲ್ಲಿ ಭಾಳಷ್ಟು ಮಂದಿ
ಚುನಾವಣೆಯಲ್ಲಿ ಸೋತಾಗ ಕಾಂಗ್ರೆಸ್ನವರು ಬಹಳ ನಿಸ್ತೇಜರಾಗಿ ಕೂತಿದ್ದಾರೆ, ಏನು ನಮಗಿನ್ನೂ ಭವಿಷ್ಯನೇ ಇಲ್ಲ ಎನ್ನುವ ರೀತಿಯಲ್ಲಿ. ಆದರೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿಗಿಂತ 2% ವೋಟು ಕಾಂಗ್ರೆಸ್ಸಿಗೆ ಜಾಸ್ತಿ ಬಂದಿರೋದು ಬಹುಶಃ ಇದೇ ನಮಗೆ ಗೊತ್ತಿಲ್ಲ. ಅದರಿಂದ ನೀವು ಈಗ ಆ ಪ್ರಮಾಣದ ಆಧಾರದಲ್ಲಿ, ಅಂದರೆ ಮತ ಗಳಿಸಿದ ಪ್ರಮಾಣದ ಆಧಾರದಲ್ಲಿ ಸದಸ್ಯರನ್ನು ಎಷ್ಟು ಸದಸ್ಯರನ್ನು ವಿಧಾನಸಭೆಗೆ ಕಳಿಸೋದು ಎನ್ನುವುದು ತೀರ್ಮಾನ ಆಗಿದ್ದರೆ, ಅಂಬೇಡ್ಕರ್ ಬಯಸಿದ ಚುನಾವಣಾ ಸುಧಾರಣೆ ಪ್ರಕಾರ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಿತ್ತು, ಬಿಜೆಪಿ ಸರ್ಕಾರ ಅಲ್ಲ, ಇಲ್ಲದ್ರೆ ಮತ್ತೊಂದಲ್ಲ. ಅದರಿಂದ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅಂಬೇಡ್ಕರ್ ಹೇಳಿದ ಸಂವಿಧಾನಕ್ಕೂ, ಇಲ್ಲದಿದ್ದರೆ ಅಂಬೇಡ್ಕರ್ ಬರೆಯಲು ಬಯಸಿದ ಸಂವಿಧಾನ ಬೇರೆ, ಅಂಬೇಡ್ಕರ್ ರಚಿಸಿದ ಸಂವಿಧಾನ ಬೇರೆ, ನಾವು ಈ ಎರಡನ್ನೂ ಬಿಟ್ಟುಬಿಟ್ಟಿದ್ದೇವೆ. ಈಗ ನಾವು ಅಂಬೇಡ್ಕರ್ ಅವರ ಮೂರ್ತಿ ಮಾಡೋದು, ಅಂಬೇಡ್ಕರ್ ಅವರ ಬಗ್ಗೆ ಭಜನೆ ಮಾಡೋದನ್ನು ಮಾಡ್ತಾ ಇದ್ದೇವೆ. ಇದನ್ನು ಜನರಿಗೆ ಮುಟ್ಟಿಸಿ, ಇದು ಈ ಒಂದು ಬದಲಾವಣೆ. ಉದಾಹರಣೆಗೆ ನಾನು ಹಿಂದೂ ಕೋಡ್ ಬಿಲ್ ಬಗ್ಗೆ ಪ್ರಸ್ತಾವನೆ ಮಾಡಿದೆ, ಇದೆಲ್ಲವೂ ಅಂಬೇಡ್ಕರ್ ನಾವು ಹೊಸದಾಗಿ ಏನು ಶೋಧಿಸಬೇಕಾಗಿಲ್ಲ, ಇದನ್ನು ಅಂಬೇಡ್ಕರ್ ಅವರು ಹೇಳಿರೋದು. ಅದರಿಂದ ನಾವು ಹಿಂದೂ ಧರ್ಮದ ಕೊಳಕುಗಳನ್ನು ನಿವಾರಣೆ ಮಾಡುವ ಬಗ್ಗೆಯೂ ನಾನು ಮಾತಾಡಿದೆ. ಅಂಬೇಡ್ಕರ್ ಅವರು ಮತ್ತು ಈ ಮುಸ್ಲಿಮರ ಬಗ್ಗೆ ಭಾಳ ತಪ್ಪು ಕಲ್ಪನೆ, ಇಲ್ಲಿ ಭಾಳಷ್ಟು ಮಂದಿ ಮುಸ್ಲಿಂ ಸಮುದಾಯದ ಬಂಧುಗಳು ಇರುವ ಕಾರಣಕ್ಕಾಗಿ ನಾನು ಅದರ ಬಗ್ಗೆ ಮಾತಾಡಬಾರದಂತ ಇದ್ದೆ. ಅದರಿಂದ ಅದರ ಬಗ್ಗೆ ಒಂದಷ್ಟು ಮಾತಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅಂಬೇಡ್ಕರ್ ಅವರು ಮುಸ್ಲಿಮರಿಗೆ ವಿರುದ್ಧವಾಗಿದ್ದರು ಎನ್ನುವ ಒಂದು ತಪ್ಪು ಕಲ್ಪನೆಯನ್ನು ಬಿತ್ತಲಿಕ್ಕಾಗ್ತಾ ಇದೆ. ಅಂಬೇಡ್ಕರ್ ಅವರ ಆನಂದ್ ತೇಲ್ತುಂಬೆ ಅವರು ಇದರ ಬಗ್ಗೆ ಒಂದು ಸಣ್ಣ ಬುಕ್ಕನ್ನು ಬರೆದಿದ್ದಾರೆ, ಅದನ್ನು ಸಾಧ್ಯ ಇದ್ದವರು ಅದನ್ನು ಓದ್ಬೋದು. ಅಂಬೇಡ್ಕರ್ ಅವರು ಭಾಳಷ್ಟು ಕಡೆಗಳಲ್ಲಿ ಮುಸ್ಲಿಂ ಧರ್ಮದ ಬಗ್ಗೆ ಭಾಳ ಕಟುವಾಗಿ ಮಾತನಾಡಿದ್ದು ಸತ್ಯ, ಏನು ಅನುಮಾನ ಇಲ್ಲ, ಮಾತಾಡಿದ್ದು ಸತ್ಯ. ನನ್ನ ಪ್ರಶ್ನೆ ಅದಲ್ಲ. ಅವರು ಹೇಳಿದ್ದಕ್ಕಿಂತ ಕಟುವಾಗಿ ಸ್ವಾಮಿ ವಿವೇಕಾನಂದರು ವೈದಿಕ ಶಾಹಿಯ ಬಗ್ಗೆ ಮಾತಾಡಿದ್ದಾರೆ, ಅವರು ಹೇಳಿದ್ದಕ್ಕಿಂತ ಕಟುವಾಗಿ ಪೆರಿಯಾರ್ ಮಾತಾಡಿದ್ದಾರೆ, ನಾರಾಯಣ ಗುರು ಮಾತಾಡಿದ್ದಾರೆ, ಕುವೆಂಪು ಮಾತಾಡಿದ್ದಾರೆ. ಅಂದರೆ ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮದ ಬಗ್ಗೆ ಏನು ಮಾತಾಡಿದ್ದಾರೆ ಅದಕ್ಕಿಂತ ಕಟುವಾಗಿ ಹಿಂದೂಗಳೆನಿಸಿಕೊಂಡ ನಾರಾಯಣ ಗುರು, ಸ್ವಾಮಿ ವಿವೇಕಾನಂದರು, ಕುವೆಂಪು ಅಂತವರು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ದಾರೆ. ಆದರೆ ಅದರ ಆಧಾರದಲ್ಲಿ ಸ್ವಾಮಿ ವಿವೇಕಾನಂದರನ್ನು ಹಿಂದೂ ವಿರೋಧಿ, ನಾರಾಯಣ ಗುರುಗಳನ್ನು ಹಿಂದೂ ವಿರೋಧಿ, ಕುವೆಂಪು ಅವರನ್ನು ಹಿಂದೂ ವಿರೋಧಿ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ. ಅವರು ಹೇಳಿದಕ್ಕಿಂತ ಕಟುವಾಗಿ ಸ್ವಾಮಿ ವಿವೇಕಾನಂದರು ವೈದಿಕ ಶಾಹಿಯ ಬಗ್ಗೆ ಮಾತಾಡಿದ್ದಾರೆ. ನೀವು ಒಂದು ಧರ್ಮದ ಸುಧಾರಣೆಗಾಗಿ ಯಾರಾದರೂ ನಾಲ್ಕು ಶಬ್ದ ಮಾತಾಡಿದರೆ, ಈಗ ನಾವೆಲ್ಲ ಮಾತಾಡ್ತೇವೆ, ನಾವೇನು ಹಿಂದೂ ವಿರೋಧಿಗಳಲ್ಲ, ನಾವು ಮಾತಾಡಿದ್ರೆ ಯಾವುದರ ವಿರುದ್ಧ ಮಾತಾಡ್ತೇವೆ? ನಾವು ಹಿಂದೂ ಧರ್ಮದೊಳವರೆಗೆ ಜಾತೀಯತೆ ಬಗ್ಗೆ ವಿರುದ್ಧ ಮಾತಾಡ್ತೇವೆ, ಅಲ್ಲಿರೋ ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತೇವೆ, ಅಲ್ಲಿರೋ ವೈದಿಕ ಶಾಹಿ ಬಗ್ಗೆ ಮಾತಾಡ್ತೇವೆ. ಮಾತಾಡೋ ಉದ್ದೇಶ ಹಿಂದೂ ಧರ್ಮದ ಸುಧಾರಣೆ ವಿರುದ್ಧ ಹಿಂದೂ ಧರ್ಮವನ್ನು ನಾಶ ಮಾಡುವುದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಮುಸ್ಲಿಂ ಧರ್ಮದ ವಿರುದ್ಧ, ಮುಸ್ಲಿಂ ಧರ್ಮದ ಒಳಗಿನ ದೋಷಗಳ ಬಗ್ಗೆ ಮಾತಾಡಿದರೆ, ಮುಸ್ಲಿಂ ಧರ್ಮ ಸುಧಾರಣೆಗೊಳಗಾಗಿದ್ದು ಭಾಳ ಭಾಳ ಕಡಿಮೆ ವೇಗದಲ್ಲಿ. ಹಿಂದೂ ಧರ್ಮದಲ್ಲಿ ಹುಟ್ಟಿಕೊಂಡಷ್ಟು ಸುಧಾರಣಾವಾದಿಗಳು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿಕೊಂಡಿಲ್ಲ ಎನ್ನುವುದು ಕೂಡ ಸತ್ಯ ಅದು. ಅದರಿಂದ ಆ ಪ್ರೊಸೆಸ್ ಭಾಳ ಸ್ಲೋ ಆಗಿ ನಡೀತಾ ಇದೆ. ಜಿನ್ನಾ ಅವರ ಬಗ್ಗೆ ಭಾಳ ಕಟುವಾಗಿ ಅವರು ಮಾತಾಡಿದ್ರು, ಜಿನ್ನಾ ಅವರ ಬಗ್ಗೆ ಕಟುವಾಗಿ ಮಾತಾಡಿದ ಮಾತ್ರಕ್ಕೆ ಅಂಬೇಡ್ಕರ್ ಅವರನ್ನು ಮುಸ್ಲಿಂ ವಿರೋಧಿ ಅಂತ ಹೇಳ್ಬೋದು ಅಂತ. ಅಂಬೇಡ್ಕರ್ ಅವರು ಭಾರತದ ವಿಭಜನೆಯ ಪರವಾಗಿದ್ದರು ಎನ್ನುವ ಒಂದು ವ್ಯಾಖ್ಯಾನ ಕೂಡ ಇದೆ. ಅವರು ಯಾಕಿದ್ರಂದೆ ಅವರಿಗೆ ಇಲ್ಲಿ ಹಿಂದೂ ಮೈಂಡ್ಗಳ ಬಗ್ಗೆ ಗೊತ್ತಿತ್ತು. ಈ ಮನುಷ್ಯರ ನಡುವೆ ಈ ಮುಸ್ಲಿಮರು ನೆಮ್ಮದಿಯಿಂದ ಸುಖದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ, ಅವರು ಪ್ರತ್ಯೇಕವಾದ ಒಂದು ದೇಶವನ್ನು ಕಟ್ಕೊಂಡು ಹೋದರೆ ಹೋಗಿ ನೆಮ್ಮದಿಯಾಗಿರಲಿ ಅನ್ನೋ ಉದ್ದೇಶದಿಂದ ಮಾತಾಡಿರ್ಬೋದು. ಅದರಿಂದ ಅದರ ಆದಿ ಮತ್ತು ಅಂತ್ಯವನ್ನು ಕಟ್ ಮಾಡಿ ಕೇವಲ ಮುಸ್ಲಿಮರ ಆ ಧರ್ಮದ ದೋಷಗಳ ಬಗ್ಗೆ ಮಾತಾಡಿದ್ದನ್ನಷ್ಟೇ ಇದನ್ನು ವೈಭವೀಕರಿಸಿ ಅಂಬೇಡ್ಕರ್ ಅವರೇ ಮುಸ್ಲಿಮರ ವಿರುದ್ಧವಾಗಿದ್ದರು ಎನ್ನುವ ಒಂದು ಪ್ರಚಾರ ನಮ್ಮಲ್ಲಿ ನಡೀತಾ ಇದೆ. ಇದರ ಬಗ್ಗೆ ನನ್ನ ಪ್ರಕಾರ ಒಂದು ಪ್ರತ್ಯೇಕವಾದ ಒಂದು ಕಾರ್ಯಕ್ರಮಗಳು ನಡೀಬೇಕಂತ ನನಗೆ ಅನಿಸುತ್ತೆ. ಇದು ಇದು ಭಾಳ ಕಡೆ ಇದನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅಂದರೆ ದಲಿತರು ಮತ್ತು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ಜಾತಿಗಳ ನಡುವಿನ ಒಂದು ಏಕತೆ ಇದೆಯಲ್ಲ, ಇದನ್ನು ಒಡೆದಾಕಲಿಕ್ಕೆ. ಇದರ ಪರಿಣಾಮ ಏನಾಗಿದೆ ನೋಡಿ. ನಾನು ಮತ್ತೆ ಸ್ವಲ್ಪ ಸ್ಥಳೀಯ ರಾಜಕೀಯಕ್ಕೆ ಬಂದು ಮಾತಾಡೋದಿದ್ರೆ, ಇವತ್ತು ಈ ಎರಡು ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಈ ಕೋಮುವಾದಿ ಶಕ್ತಿಗಳು ವಿಜೃಂಭಿಸಿದ್ದು ಯಾವ ಕಾರಣಕ್ಕಾಗಿ ಅಂತ. ಉಡುಪಿ ಅಂತ ಒಂದು ಲೋಕಸಭಾ ಕ್ಷೇತ್ರದಲ್ಲಿ
ಒಬ್ಬ ಆಸ್ಕರ್ ಫೆರ್ನಾಂಡಿಸ್ ಅಂತ ಒಬ್ಬ ಕ್ಯಾಥಲಿಕ್, ಮುಸ್ಲಿಂ ಆದರೂ ಅವರದ್ದು ಒಂದು ಸಮುದಾಯ ಇದೆ, ಒಬ್ಬ ಕ್ಯಾಥಲಿಕ್ 5 ಬಾರಿ ಲೋಕಸಭೆಗೆ ಹೇಗೆ ಹೋಗ್ತಾರೆ ಅಂದರೆ, ಇದೇನು 50 ವರ್ಷಗಳ ಹಿಂದಿನ ಕಥೆಯನ್ನು ನಾನು ಹೇಳ್ತಾ ಇಲ್ಲ, ಇದು ಇತ್ತೀಚಿನ ದಿನಗಳಂತೆ. ಆದರೆ ಇದೇ ಉಡುಪಿಯಲ್ಲಿ ಇವತ್ತು ಒಂದು ಗ್ರಾಮ ಪಂಚಾಯತಿಗೆ ಒಬ್ಬ ಕ್ಯಾಥಲಿಕ್ ಇಲೆಕ್ಟ್ ಆಗೋದು ಭಾಳ ಕಷ್ಟದ ಕೆಲಸ. ಯಾಕೆ ಆಯಿತು ಎನ್ನುವುದನ್ನು, ಈ ಡಿವಿಷನ್ಗಳು ಹೇಗೆ ಆಗ್ತಾ ಇದೆ ಅಂದರೆ, ನೀವು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯಲ್ಲಿ ಬೇರೆ ಕಡೆ ಇರೋದಕ್ಕಿಂತ ಒಂದು 20-25% ಮುಸ್ಲಿಮರು ಇದ್ದಾರೆ, ಒಂದು 30% ಬಿಲ್ಲವರು ಇದ್ದಾರೆ. ಇದೊಂದು ವೋಟ್ ಬ್ಯಾಂಕ್ ಆಗಿ ಕೆಲಸ ಮಾಡಿದಾಗ ಕಾಂಗ್ರೆಸ್ ಬರ್ತಾ ಇತ್ತು ಮತ್ತು BJP ಸೋಲ್ತಾ ಇತ್ತು. ಮೊದಲು ಇದನ್ನು ಒಡೆಯುವ ಒಂದು ಪ್ರಯತ್ನ ಏನು ಮಾಡಿದರು ಅಂದರೆ, ಬಿಲ್ಲವರು, ಮೊಗವೀರರು, ಅಲ್ಪಸಂಖ್ಯಾತರು ಈ ವೋಟ್ ಬ್ಯಾಂಕನ್ನು ಹೇಗೆ ಒಡೆಯುವುದಂತ ಅದನ್ನು ಯಶಸ್ವಿಯಾಗಿ ಮಾಡಿದರು. ನಿಮಗೆ ಗೊತ್ತಿರಬೇಕು, ನಮ್ಮ ಯಾಸೀನ್ ಅವರು ಇಲ್ಲಿ ಬಿಲ್ಲವ ಮತ್ತು ಬೇರೆ ಬೇರೆ ಮುಸ್ಲಿಂ ಮತ್ತು ಬೇರೆ ಬೇರೆ ಜಾತಿಗಳ ನಡುವೆ ಒಂದು ಐಕ್ಯವನ್ನು ತರಬೇಕಂತ ಒಂದು ಪ್ರಯತ್ನ ಮಾಡಿದರು. ಅದಕ್ಕೆ ವ್ಯಕ್ತವಾದ ವಿರೋಧ ಇದೆಯಲ್ಲ, ಅದು ಭಯಾನಕ. ನಮಗೆಲ್ಲ ಗುಳಿಗೆ ಆಗ್ತವೆನ್ನುವ ಅಂಡರ್ವರ್ಲ್ಡ್ ಸೋಕಾಲ್ಡ್ ಡಾನ್ಗಳು ಮಾತ್ರೆಗಳನ್ನು ಹಾಕ್ತವೆ ಅಂತ ಥ್ರೆಟ್ ಬಂತು. ಏನು ಭಾಳ ಸೂಕ್ಷ್ಮವಾಗಿ ಸರಳವಾಗಿ ನೋಡಿದರೆ ಅದರಲ್ಲಿ ಏನೂ ಇಲ್ಲ. ಮುಸ್ಲಿಮರದ್ದು ಬಿಲ್ಲವರು ಪರಸ್ಪರ ಕೂತು ತಮ್ಮ ನಡುವಿನ ಭಿನ್ನಾಭಿಪ್ರಾಯ ಏನು ಬಗೆಹರಿಸ್ಕೊಳ್ಳೋದು. ಆದರೆ ಇದ್ದಕ್ಕಿದ್ದಾಗೆ ಅದು ಕೇಶವ ಕೃಪದಿಂದ ನಾಗ್ಪುರದವರೆಗೆ, ನಾಗ್ಪುರವರು ನಮ್ಮ ಹರಿಪ್ರಸಾದ್ ಅವರು ಹೇಳ್ತಾ ಇದ್ರು, ನೀವು ನಾಗ್ಪುರ ಹೇಳಬಾರ್ದು, ಅದನ್ನು ಹಾವಿನಪುರ ಹೇಳಬೇಕು ಅಂತ, ಹಾವಿನಪುರ ಅಂತ ಪಾಪ್ಯುಲರ್ ಮಾಡಿ ಕಾಯಿನ್ ಮಾಡಿ ಅಂತ. ಅದರಿಂದ ನೀವೆಲ್ಲರೂ ಇನ್ನು ನಾಗ್ಪುರದ ಬಗ್ಗೆ ಮಾತಾಡುವಾಗ ಹಾವಿನಪುರ ಅಂತ ಹೇಳಿ. ಈ ಹಾವಿನಪುರ ಮತ್ತು ಕೇಶವ ಕೃಪದವರು ಇದ್ದಕ್ಕಿದ್ದಾಗ ಅಲರ್ಟ್ ಆಗಿದ್ರು, ಇದರಿಂದ ಒಂದು ದೊಡ್ಡ ಅನಾಹುತ ಆಗಿದೆ ಅಂತ ಆಗ್ತದೆ ಅಂತ. ಅದು ನಿಜ ಕೂಡ. ಅದು ಈ ಸೂಕ್ಷ್ಮಗಳು ಅವರಿಗೆ ಭಾಳ ಬೇಗ ಅರ್ಥ ಆಗುತ್ತೆ. ಈ ಎರಡು ಸಮುದಾಯಗಳನ್ನು ಹತ್ತಿರ ಬರಲಿಕ್ಕೆ ಬಿಡದೇ ಇದ್ದರೆ, ಹತ್ತಿರ ಬರಲಿಕ್ಕೆ ಬಿಟ್ಟರೆ ನಮಗೆ ಅಪಾಯ ಇದೆ ಅಂತ. ಯಾಕೆಂದರೆ ಇವರ ಐಕ್ಯದಿಂದಲೇ ಅವರನ್ನು ದೂರ ಇಡಲಿಕ್ಕೆ ಸಾಧ್ಯ ಆಗಿರೋದು ಇವತ್ತು. ಅದರಿಂದ ನಾವು ಈ ಡಿವಿಷನ್ಗಳನ್ನು ಹೇಗೆ ಮಾಡ್ತಾ ಇದ್ದಾರೆ ಮತ್ತು ಅದರ ಹಿನ್ನೆಲೆ ಏನಿದೆ ಅಂತ ನಾವು ಅದನ್ನು ಈ ಹಿನ್ನೆಲೆಯಿಂದ ಅರ್ಥ ಮಾಡ್ಕೊಳ್ಬೇಕಂತ. ಭಾಳ ಸುಲಭ. ಅದು ಯಾಸೀನ್ ಅವರ ಪ್ರಯತ್ನ ಬರೀ ಮುಸ್ಲಿಮರು ಬಿಲ್ಲವರು, ಮುಸ್ಲಿಮರು ಮುಗುವೀರರು, ಮುಸ್ಲಿಮರು ಬಂಟರು, ಇದನ್ನು ಮಾಡಿ ಅಂತ. ನನಗೆ ಸುನೀಲ್ ಕುಮಾರ್ ಹೇಳಿದರು, ಬೇಕಾದ್ರೆ ಹಿಂದೂ ಸಮಾಜೋತ್ಸವ ಮಾಡಿ, ನಮ್ದೇನು ಅಡ್ಡಿ ಇಲ್ಲ ಅಂತ. ಎಲ್ಲರನ್ನು ಸೇರಿಸಿ, ಆದರೆ ಮುಸ್ಲಿಮರ ಜೊತೆ ಯಾಕೆ? ಮುಸ್ಲಿಮರ ಜೊತೆ ಜಗಳವನ್ನು ಕಾಯಮಾಗಿ ಇಟ್ಕೊಳ್ಬೇಕು ಅಂತ ಅವರ ಉದ್ದೇಶ ಅಷ್ಟೆ. ನಾನು ಒಮ್ಮೆ ತಮಾಷೆಗೆ ಹೇಳ್ತೇನೆ, BJP ಭಾಳ ದೊಡ್ಡ ವೋಟ್ ಬ್ಯಾಂಕ್ ಹಿಂದೂಗಳೆಲ್ಲ ಮುಸ್ಲಿಮರು ಅಂತ. ಮುಸ್ಲಿಮರು ಎಲ್ಲರೂ ಹೋಗಿ ಪಾಕಿಸ್ತಾನ ಹೋಗಿ ಸೇರಿಬಿಟ್ಟಿದ್ರೆ BJPಗೆ ಕರ್ನಾಟಕದಲ್ಲಿ ಒಂದು 10 ಸೀಟು ಬರ್ತಾ ಇರಲಿಲ್ಲ. ಅವರು ಒಟ್ಟಾಗಿದ್ದಾಗ 10 ಸೀಟೂ ಬರಲಿಲ್ಲ, ಅವರು ಡಿವೈಡ್ ಆದಾಗ ಸೀಟು ಬಂದಿತ್ತು. ಅದರಿಂದ ನೀವು ಇವರನ್ನೆಲ್ಲ ಒಟ್ಟು ಸೇರಿಸುವ ಪಾಯಿಂಟ್, ಒಟ್ಟು ಸೇರಿಸಲಿಕ್ಕೆ ಅಂಟು ಹಾಕಲಿಕ್ಕೆ ಇರುವ ಅಂಟುಗಳು ಯಾವುದಂದ್ರೆ, ಇದೇ ಅಂಬೇಡ್ಕರ್, ಇದೇ ನಾರಾಯಣ ಗುರು, ಇದನ್ನು ಇಟ್ಕೊಂಡು ನಾವು ಅಂಟು ಹಾಕಬೇಕು ಮತ್ತು ಅಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ನಾನು ಯಾವುದೇ ವಿವಾದದ ವಿಷಯ ಮಾತಾಡಬಾರದಂತ ಯೋಚನೆ ಮಾಡ್ತಾ ಬರ್ತೇನೆ, ಬಟ್ ಉಳಿದವರೆಲ್ಲ ನನ್ನ ಬಗ್ಗೆ ಹೇಳೋದಾಗಿ ನನಗೆ ಭಾಳ ಬಚ್ಚಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಸಂಬಂಧಿಕರೇ ಭಾಳ ಮಂದಿ ಉಡುಪಿಯಲ್ಲಿ ಫ್ಲ್ಯಾಟ್ಗಳನ್ನು ತಗೊಂಡ್ರೆ, ಅಂದರೆ ನಿವೃತ್ತ ಜೀವನವನ್ನು ಆರಾಮಾಗಿ ಇಲ್ಲಿ ಕಳೆಯುವುದಂತ ಅವರು ಕಳೆದ ಕೆಲವು ತಿಂಗಳುಗಳಿಂದ ಹೇಳ್ತಾರೆ. ಉಡುಪಿ ಕಷ್ಟ ಸರಿ ಅನ್ನುವಂತ ಆ ರೀತಿ ಬೆಳೀತಾ ಇದೆ. ಇತ್ತೀಚಿನ ವಿವಾದಗಳನ್ನು ನೀವು ನೋಡಿ. ನಮ್ಮದು ನನಗೆ ಪ್ರಶ್ನೆ ಏನಂದರೆ, ನಾವು ಅವರನ್ನು ಕೌಂಟರ್ ಮಾಡಲಿಕ್ಕೆ, ಅವರನ್ನು ಎದುರಿಸಲಿಕ್ಕೆ ಒಮ್ಮೊಮ್ಮೆ ಅವರ ಟ್ರ್ಯಾಪಿಗೆ ಬೀಳ್ತಾ ಇದ್ದೇವೆ ಅಂತ ನನಗೆ. ನಾನು ಭಾಳ ಸತ್ಯ ಹೇಳ್ತೇನೆ, ಭಾಳ ಸಂದರ್ಭಗಳಲ್ಲಿ ಇಂಥ ಕ್ರೈಸಿಸ್ಗಳು ಎದುರಾದಾಗ ನೀವು ಯಾರಾದರೂ ಅಂಬೇಡ್ಕರ್ ಅವರ ಬುಕ್ಕನ್ನು ಎದುರಿಗಿಟ್ಕೊಂಡು ಸ್ವಲ್ಪ ಓದಲಿಕ್ಕೆ ಹೋದರೆ ನಿಮಗೆ ಎಲ್ಲೋ ಒಂದು ಕಡೆ ಪರಿಹಾರಗಳು ಕಾಣುತ್ತೆ ಅಂತ. ನಾನು ಅದಕ್ಕೆ ಪ್ರಾರಂಭದಲ್ಲಿ ಹಿಂದೂ ಕೋಡ್ ಬಿಲ್ಲನ್ನು ಯಾಕೆ ಉದಾಹರಣೆ ಕೊಟ್ಟೆ ಅಂದರೆ, ಇದು ಕೂಡ ಅವರನ್ನು ಒಂದು ಟ್ರ್ಯಾಪಿಗೆ ಬೀಳಿಸುವಂಥ, ಅವರು ಅದನ್ನು ಮಾಡೋದಿಲ್ಲ. ಅದು ಉದಾಹರಣೆಗೆ ಈಗ ಇವತ್ತಿನ ಹಿಜಾಬ್ ವಿವಾದ ಏನಿದೆ, ಅದರಿಗೆ ಬಂದ ಜಜ್ಮೆಂಟ್ ನೀವು ನೋಡಿದರೆ ಅದು ಸಂಪೂರ್ಣವಾಗಿ ಸಂವಿಧಾನಕ್ಕೆ ವಿರುದ್ಧವಾದದ್ದು ಅಂತ ನಮಗೆ ಅನಿಸುತ್ತೆ. ನನಗೆ ಯಾಕೆ ಸಂವಿಧಾನ, ನನ್ನ ಜಡ್ಜ್ಗಳು ಕೊಟ್ಟ ತೀರ್ಪು ಸಂವಿಧಾನ ವಿರೋಧಿ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ಎಡ್ಜುಡಿಕೇಟ್ ಮಾಡಲಿಕ್ಕೆ, ಅದನ್ನು ತೀರ್ಮಾನ ಮಾಡಲಿಕ್ಕೆ ತಗೊಂಡ ಮಾನದಂಡಗಳಿದೆಯಲ್ಲ. ನಾವೇನು ಹೇಳಿದ್ದೇವೆ, ನಮ್ಮಂಥವ್ರು ಏನು ಹೇಳಿದ್ದಾರೆ, ಹಿಜಾಬ್ ಹಾಕೋದು ಬಿಡೋದು ಸಂವಿಧಾನ ಏನು ಹೇಳುತ್ತೆ ಅದರ ಆಧಾರದಲ್ಲಿ ನಡೆಯಬೇಕು ಅಂತ. ನಾವು ಧರ್ಮದ ಟ್ರ್ಯಾಪಲ್ಲಿ ಬಿದ್ದುಬಿಟ್ಟೆವು. ಆಯಿತಾ, ಧರ್ಮ ಹೇಳುತ್ತಾ ಬಿಡುತ್ತಾ ಅಂತ. ಧಾರ್ಮಿಕವಾಗಿ ಅವರಿಗೆ ಆ ಸ್ವಾತಂತ್ರ್ಯ ಇದೆ ಅಲ್ವೋ ಎನ್ನುವುದನ್ನು ಎದುರಿಗೆ ತಂದೆವು. ಕೋರ್ಟು ಧರ್ಮದ, ನೀವು ಆ ಜಡ್ಜ್ಮೆಂಟನ್ನು ತೆಗೆದು ನೋಡಿದರೆ
ಧರ್ಮವನ್ನು ಬಗೆ ಬಗೆಯಲ್ಲಿ ವ್ಯಾಖ್ಯಾನ ಮಾಡ್ಬೋದು. ನೀವು ಇದನ್ನು ಹಾಕಬೇಕು ಅಂತ ಹೇಳುವವರಿದ್ದ ಹೇಳುವ ಧರ್ಮಗ್ರಂಥಗಳನ್ನು, ಧರ್ಮಗ್ರಂಥಗಳಂದರೆ ಭಾಳ ಮಂದಿ ಅದನ್ನು ವ್ಯಾಖ್ಯಾನ ಮಾಡಿ ಬರೆದಿದ್ದಾರೆ. ಮೂಲ ಯಾವುದಂತ ಯಾರಿಗೂ ಗೊತ್ತಿಲ್ಲ. ಎಲ್ಲ ಧರ್ಮಗಳಲ್ಲಿ ಕೂಡ ಅಪೂರ್ವ ವಿಷಯ ಆದದ್ದು ಅದು ಇರುತ್ತೆ, ಅದನ್ನು ಗೊತ್ತಿಲ್ಲ. ಅದನ್ನು ಧರ್ಮವನ್ನು ಎದುರುಗಿಟ್ಟು ಮಾಡಿದರು. ನನ್ನ ಪ್ರಶ್ನೆ ಇದಲ್ಲ. ಈಗ ಈ ಸ್ವಾತಂತ್ರ್ಯ ಇದೆ, ಆಯ್ತಪ್ಪ, ಹಿಜಾಬ್ ಹಾಕಲಿಕ್ಕೆ ನಿಮ್ಮ ಧರ್ಮದಲ್ಲಿ ಸಂವಿಧಾನದ ಪ್ರಕಾರ ನಿಮಗೆ ಅದನ್ನು ಹಾಕಲಿಕ್ಕೆ ಆಗೋದಿಲ್ಲ, ಧರ್ಮ ಕೂಡ ಅದನ್ನು ಹೇಳಲಿಲ್ಲ, ಎಲ್ಲ ಸರಿ. ನಾಳೆ ಯಾವುದಾದ್ರೂ ಹಿಂದೂ ಹುಡುಗಿ, ಹಿಂದೂಗಳೇ ಬಂದು, ಇಲ್ಲದ್ರೆ ಈ ಈ ಹಿಂದೂ ಔಟ್ಫಿಟ್ಗಳಿದೆ ಅಲ್ಲ, ಜಾಗರಣ ವೇದಿಕೆ ಬಜರಂಗ ದಳದವರು, ಹಿಂದೂ ಮಹಿಳೆಯರು ಯಾರು ಕೂಡ ಜೀನ್ಸ್ ಹಾಕಬಾರ್ದು, ನಮ್ಮ ಧರ್ಮ ಅದನ್ನು ಹೇಳೋದಿಲ್ಲ, ಅವರು ಸ್ಕರ್ಟ್ ಹಾಕಬಾರ್ದು, ಚೂಡಿದಾರ ಹಾಕಬಾರ್ದು, ಅವರು ಲಕ್ಷಣವಾಗಿ ಸೀರೆ ಉಟ್ಕೊಂಡು ಕುಂಕುಮ ಹಾಕ್ಕೊಂಡು ಹೂ ಮುಟ್ಕೊಂಡು ಬಳೆ ಇಟ್ಕೊಂಡು ಬರಬೇಕು, ಇದು ನಮ್ಮ ಹಿಂದೂ ಧರ್ಮ ಅಂತ ಹೇಳಿದರೆ ಏನು ಮಾಡ್ತಾರೆ? ಇಂಥದ್ದೊಂದು ಪ್ರಯತ್ನ ನಡೆದರೆ ನನಗೇನು ಆಶ್ಚರ್ಯ ಅನಿಸ್ತಿಲ್ಲ. ನಾನು ಇದರ ಪರಿಣಾಮದ ಬಗ್ಗೆ ಹೇಳ್ತಾ ಇದ್ದೇನೆ. ಇದನ್ನು ನನಗೆ ಹಾಗೆ ಅನಿಸಿದ್ದು, ಹಿಜಾಬ್ ವಿವಾದ ಆದಾಗ ಸಂವಿಧಾನದ ಬಗ್ಗೆ ನಾವು ಖಂಡಿತ ಮಾತಾಡಬೇಕಿತ್ತು. ಇದರ ವಿರುದ್ಧದ ಪ್ರತಿಭಟನೆ ನಮ್ಮ ಹಿಂದೂ ವಿದ್ಯಾರ್ಥಿನಿಯರಿಂದ, ಹಿಂದೂ ಯುವತಿಯರಿಂದ, ಹಿಂದೂ ಮಹಿಳೆಯರಿಂದ ಬರಬೇಕಿತ್ತು ಅಂತ. ಯಾಕೆಂದರೆ ಈ ಬಾಣ ಇವತ್ತು ಮುಸ್ಲಿಂ ಹುಡುಗಿಯರ ಕಡೆ ನೆಟ್ಟ ಬಾಣ ನಾಳೆ ನಮ್ಮ ವಿರುದ್ಧ ಕೂಡ ಬರ್ಬೋದು ಎನ್ನುವ ಎಚ್ಚರಿಕೆ ಅವರಿಗೆ ಇರಬೇಕಿತ್ತು. ಇದು ಇಂಥದ್ದೊಂದು ದಿನ ಈ ಭಾರತದಲ್ಲಿ ಬಂದರೆ ಆಶ್ಚರ್ಯ ಇಲ್ಲ. ಈಗಾಗಲೇ ಭಾಳಷ್ಟು ಶಾಲೆಗಳಲ್ಲಿ ಟೀಚರ್ಗಳು ಸೀರೆ ಉಟ್ಕೊಂಡೇ ಬರಬೇಕು, ಸಲ್ವಾರ್ ಕಮೀಸ್ ಹಾಕಬಾರ್ದು, ಜೀನ್ಸ್ ಅಂತೂ ಹಾಕಲೇಬಾರದು ಅಂತ ನಿಯಮಗಳನ್ನು ತಂದಿದ್ದಾರೆ. ನಾಳೆ ನಾನು ಕೋರ್ಟ್ ಯಾಕೆ ಭಾಳ ಒಂದು ರಿಸ್ಕಿಯಾದ ಒಂದು ತೀರ್ಮಾನ ತಗೊಂಡಿದೆ ಅನ್ನೋ ಕಾರಣಕ್ಕಾಗಿ ಇದನ್ನು ಹೇಳ್ತೇನೆ. ನಾಳೆ ಯಾರಾದರೂ ಅಂಥದ್ದೊಂದು ತೀರ್ಮಾನ ತಗೊಂಡು ಬಂದರು, ನಾಳೆ ಯಾವುದೋ ಒಂದು ದುರ್ಗಾ ವಾಹಿನಿಯ, ಯುವ ವಾಹಿನಿಯ, ಎಂದಿಯನ್ ನೂರಾರು ವಾಹಿನಿಗಳು ಎಲ್ಲ ಉಟ್ಕೊಂಡಿದೆ, ಅವರು ಬಂದು ಇಂಥದ್ದೊಂದು ನಮ್ಮ ಶಾಲೆಗಳಲ್ಲಿ ಹಿಂದೂ ಹೆಣ್ಮಕ್ಕಳು ಸೀರೆ ಉಟ್ಕೊಂಡು ಬಳೆ ಹಾಕ್ಕೊಂಡು ಕುಂಕುಮ ಹಾಕ್ಕೊಂಡೇ ಬರಬೇಕು, ನಮ್ಮ ಹಿಂದೂ ಧರ್ಮ ಇದನ್ನು ಹೇಳುತ್ತೆ ಅಂತ ಒಂದು ಹೇಳಿದ್ರು ಅಂತ ತಿಳ್ಕೊಳ್ಳಿ. ಆ ಹಿಂದೂ ವಿದ್ಯಾರ್ಥಿನಿಯರು ನ್ಯಾಯಾಲಯಕ್ಕೆ ಹೋಗ್ತಾರೆ, ಇಲ್ಲ ನಮ್ಮ ಇದನ್ನು ನಮಗೆ ಹೇರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರು, ಇಲ್ಲದ್ರೆ ಆ ಆಡಳಿತ ಮಂಡಳಿ ನೀವು ಇದನ್ನು ಹಾಕಬಾರದು ಅಂತ ಹೇಳ್ತಾರೆ, ನೀವು ಕರೆಕ್ಟಾಗಿ ಇನ್ಫಾರ್ಮ್ ಹಾಕ್ಕೊಂಡು ಬರಬೇಕು, ನೀವು ಯಾವ ರೀತಿ ಈ ರೀತಿ ಸೀರೆ ಉಟ್ಕೊಂಡು ಬಳೆ ತೊಟ್ಕೊಂಡು ಕುಂಕುಮ ತೊಟ್ಕೊಂಡು ಬರಬಾರ್ದು ಅಂತ ಹೇಳಿದರೆ ಆ ಹುಡುಗಿ ಇಲ್ಲ ನಮ್ಮ ಧರ್ಮದಲ್ಲಿ ಇದು ಹೇಳುತ್ತೆ ಅಂತ ಕೋರ್ಟಿಗೆ ಹೋದರೆ, ನೋಡು ನಾವು ಊಹಿಸ್ಕೊಳ್ಳುವ, ಕೋರ್ಟಿಗೆ ಹೋದರೆ ಇಲ್ಲ ನಮ್ಮ ಧರ್ಮ ಏನು ಹೇಳುತ್ತೆ ಅಂದರೆ ನಾವು ಜೀನ್ಸ್ ಹಾಕಬಾರ್ದು, ನಾವು ಚೂಡಿದಾರ ಹಾಕಬಾರ್ದು, ನಾವು ಬಳೆ ತೊಟ್ಕೊಳ್ಬೇಕು, ನಮ್ಮ ಧರ್ಮ ಹೇಳುತ್ತೆ ಅಂತ ಆ ಹೆಣ್ಮಕ್ಕಳು ಕೋರ್ಟಿಗೆ ಹೋದರು ಅಂತ ತಿಳ್ಕೊಳ್ಳಿ. ಕೋರ್ಟು ಧರ್ಮ ಇದನ್ನು ಏನು ಹೇಳಿದೆ ಅಂತ ವ್ಯಾಖ್ಯಾನಕ್ಕೆ ಹೊರಟಿತ್ತಂತ ತಿಳ್ಕೊಳ್ಳಿ. ಆಗ ಯಾರು ಈ ಷರತ್ತನ್ನು ಹಾಕಿರ್ತಾರೆ ಅಂದರೆ ನೀವು ಸೀರೆ ಉಟ್ಕೊಂಡು ಬರ್ತಾರೆ ಅಂತ, ಅವರು ಸಂವಿಧಾನವನ್ನು ಮುಂದೆ ಮಾಡೋದಿಲ್ಲ, ಅವರು ಮನಃಶಾಸ್ತ್ರವನ್ನು ಮುಂದೆ ಮಾಡ್ತಾರೆ. ಇದು ಹಿಂದೂಗಳು ಊಹಿಸದ ಒಂದು ಅಪಾಯ, ಇದು ಹಿಂದೂ ಯುವತಿಯರು ಮಹಿಳೆಯರು ಊಹಿಸದ ಅಪಾಯ. ಇದು ಮನೋಧರ್ಮದಲ್ಲಿ ಹೆಣ್ಣನ್ನು ಯಾವ ಮಟ್ಟಕ್ಕಿಟ್ಟಿದ್ದಾರೆ ಎನ್ನುವುದು ನಮಗೆಲ್ಲರಿಗೆ ಗೊತ್ತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಮನುಧರ್ಮವನ್ನು ಸುಟ್ಟು ಹಾಕಿಯ ಸಂವಿಧಾನವನ್ನು ರಚನೆ ಮಾಡಿದವರು. ನಾಳೆ ಒಂದು ದಿನ ಇದೇ ಜಜ್ಮೆಂಟ್ ಆಧಾರದಲ್ಲಿ ಮನುಧರ್ಮದ ಶಾಸ್ತ್ರದ ಪ್ರಕಾರನೇ ಹೆಣ್ಣು ಮಕ್ಕಳು ನಡ್ಕೊಳ್ಬೇಕು ಎನ್ನುವುದು ಏನಾದರೂ ಕೋರ್ಟಿಂದ ಜಜ್ಮೆಂಟ್ ಬಂದರೆ ಏನು ಮಾಡ್ತೀರಾ ನೀವು ಅಂತ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಯಾಕೆ ನೆನಪು ಮಾಡ್ಕೊಳ್ಬೇಕಂದರೆ ಈ ಕಾರಣ, ನಮ್ಮ ಎಲ್ಲ ಕಷ್ಟ ಕೋಟಲೆಗಳಿಗೆ ಸಮಸ್ಯೆಗಳಿಗೆ ಇರುವುದು ಒಂದೇ ಪರಿಹಾರ, ಅದು ಸಂವಿಧಾನ. ಸಂವಿಧಾನ ನಮ್ಮ ಧರ್ಮ ಆಗಬೇಕು, ಅಂಬೇಡ್ಕರ್ ನಮ್ಮ ದೇವರಾಗಬೇಕು ಅಂತ. ದೇವರಂದರೆ ಗುಡಿಕಟ್ಟಿ ಪೂಜೆ ಮಾಡೋದಿಲ್ಲ, ನನಗೆ ನಿಮಗೆ ನಮಗೆಲ್ಲರಿಗೂ ನಮ್ಮ ತಂದೆ ತಾಯಿ ದೇವರು. ನಾವು ವೈಯಕ್ತಿಕವಾಗಿ ಗುಡಿ ಚರ್ಚ್ ಮಸೀದಿಗೆ ಹೋಗಿ ಪೂಜೆ ಮಾಡೋ ದೇವರು ಬೇರೆ ಇರ್ಬೋದು, ಆದರೆ ನಮಗೆ ನಿಜವಾದ ದೇವರು ಅಂದರೆ ನಮಗೆ ಬದುಕು ಕೊಟ್ಟವರು ನಮ್ಮ ತಂದೆ ತಾಯಿಗಳು. ಬದುಕಿನ ದಾರಿ ತೋರಿಸಿದ ಮಹಾನ್ ಪುರುಷರು ನಮಗೆ ದೇವರಾಗ್ತಾರೆ. ಅದರಿಂದ ಸಂವಿಧಾನ ನಮ್ಮ ಧರ್ಮ ಆಗಬೇಕು. ಅದನ್ನು ಮರೆತರೆ ಏನು ಅಪಾಯ? ಮುಂದಿನ ದಿನಗಳಲ್ಲಿ ಈ ಅಪಾಯಗಳು ಆಗುವುದಿಲ್ಲ ಅಂತ ಯಾವ ಗ್ಯಾರಂಟಿ ಇದೆ ಅಂತ? ಸಂವಿಧಾನವನ್ನು ಬದಲಾವಣೆ ಮಾಡೋದಿಲ್ಲ. ನೀವು ಮನುಶಾಸ್ತ್ರಕ್ಕೆ ಮನುಶಾಸ್ತ್ರವನ್ನು ಸುಟ್ಟು ಹಾಕಿಯ ಸಂವಿಧಾನ ರಚನೆ ಮಾಡಿದ್ದರು ಅಂಬೇಡ್ಕರ್ ನೆನಪಲ್ಲಿ ಇಟ್ಕೊಂಡ್ರೆ ನಮಗೆ ನಾವು ಸಂವಿಧಾನವನ್ನು ಉಳಿಸಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಮತ್ತು ಅದಕ್ಕೆ ಎದುರಾಗುವ ಎಲ್ಲ ಬೆದರಿಕೆಗಳನ್ನು ಯಾಕೆ ಎದುರಿಸಬೇಕು ಎನ್ನುವುದು ನಮಗೆ ಗೊತ್ತಾಗುತ್ತೆ.
ಅದರಿಂದ ಅಂಬೇಡ್ಕರ್ ಜಯಂತಿಯ ದಿನ ಮತ್ತೆ ಮತ್ತೆ ಈ ಸಂವಿಧಾನದ ಆಶಯಗಳ ಬಗ್ಗೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟದೇ ಇದ್ದರೆ ಏನಾಗ್ತಿತ್ತು ಅಂತ ಒಂದು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ನೀವು ಈ ದೇಶದಲ್ಲಿ ಜಾತಿಯತೆ ಈ ವರ್ಣ ವ್ಯವಸ್ಥೆ ಈ ತಾರತಮ್ಯಗಳು ಹಾಗೆ ಉಳಿದು ಬಿಟ್ಟಿದ್ರೆ ಇಲ್ಲಿ ಒಂದು ರಕ್ತಕ್ರಾಂತಿ ಆಗ್ತಾ ಇತ್ತು ಒಂದು ಮನುಷ್ಯರನ್ನೇ ಮನುಷ್ಯರು ತಿನ್ನುವಂತ ಒಂದು ಬಾರ್ಬಾರಿಕಾದ ಒಂದು ಸೊಸೈಟಿ ಇಲ್ಲಿ ಬರ್ತಾ ಇತ್ತು ಇಲ್ಲದಿದ್ದರೆ ಸೌತ್ ಆಫ್ರಿಕಾ ಮತ್ತೊಂದು ಕಡೆ ಇರುವಾಗ ತೀರಾ ಒಂದು ಸರ್ವಾಧಿಕಾರಿ ಮತ್ತು ಗುಲಾಮರು ಇರುವಂತ ಒಂದು ಸಮಾಜ ನಿರ್ಮಾಣ ಆಗ್ತಾ ಇತ್ತು ಅದರಿಂದ ನೀವು 24% ಇರುವ ದಲಿತರು 14% ಇರುವ ಮುಸ್ಲಿಮರು ಅವರು ಕಷ್ಟದಲ್ಲಿದ್ದಾಗ ಅವರು ದುಃಖದಲ್ಲಿದ್ದಾಗ ಅವರಲ್ಲಿ ಬಡತನ ಇದ್ದಾಗ ಅವರೆಲ್ಲ ಸಮಸ್ಯೆ ಇದ್ದಾಗ ಉಳಿದ ಸಮಾಜದವರು ನೆಮ್ಮದಿಯಲ್ಲಿ ಇರಲಿಕ್ಕೆ ಆಗೋದಿಲ್ಲ ಯಾವುದೇ ಸಮಾಜದಲ್ಲಿ ಇರಲಿಕ್ಕೆ ಆಗೋದಿಲ್ಲ ನಮ್ಮಲ್ಲಿ ಬಹಳಷ್ಟು ಮಂದಿ ಫ್ಲ್ಯಾಟ್ಗಳನ್ನು ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದವರು ಹತ್ತಿರದಲ್ಲಿರುವ ಸ್ಲಮ್ಗಳ ಬಗ್ಗೆ ಭಾಳ ಅಸಹನೆಯನ್ನು ತೋರಿಸ್ತಾರೆ ಯಾಕೆಂದರೆ ಅಲ್ಲಿ ಆ ಸ್ಲಮ್ಗಳು ಇದ್ದ ಕಾರಣಕ್ಕಾಗಿ ಇವರಿಗೆ ಸಮಸ್ಯೆ ಆಗುತ್ತೆ ಅದಕ್ಕೆ ಅವರನ್ನು ಅಲ್ಲಿಂದ ತೆಗೆದು ಬಿಸಾಡೋದಲ್ಲ ಅವರಿಗೂ ನಮ್ಮಾಗಿ ಜೀವಿಸೋ ಒಂದು ಅವಕಾಶವನ್ನು ಕಲ್ಪಿಸಿಕೊಡೋದು ಸಂವಿಧಾನ ಮಾಡಿರುವುದು ಎಲ್ಲರಿಗೂ ಬದುಕುವ ಒಂದು ಅವಕಾಶ ಸಮಾನತೆಯ ಆಧಾರದ ಮೇಲೆ ಮಾಡಿರುವ ಅವಕಾಶ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರನ್ನು ಉಳಿಸಿದ್ದಲ್ಲ ಇಲ್ಲದಿದ್ದರೆ ಹಿಂದುಳಿದ ಜಾತಿಗಳನ್ನು ಉಳಿಸಿದ್ದಲ್ಲ ಇಡೀ ಒಟ್ಟು ಈ ದೇಶದಲ್ಲಿರುವ ಎಲ್ಲ ಜನರನ್ನು ಒಳಿತಿಗಾಗಿ ಮಾಡಿರುವ ಒಳಿತಿಗಾಗಿ ಯೋಚನೆ ಮಾಡಿರುವ ಸಂವಿಧಾನ ಅದು ಅದರಿಂದ ಸಂವಿಧಾನವನ್ನು ಉಳಿಸುವ ಮೂಲಕ ಅದನ್ನು ಗೌರವಿಸುವ ಮೂಲಕ ಅದಕ್ಕೆ ಎದುರಾಗುವ ಬೆದರಿಕೆಗಳನ್ನು ಎದುರಿಸುವ ಮೂಲಕನೇ ನಾವು ಅಂಬೇಡ್ಕರ್ ಅವರಿಗೆ ಗೌರವ ಕೊಡಬೇಕು ಮತ್ತು ನಮ್ಮನ್ನು ಕೂಡ ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ